ಇವತ್ತು ಆರಂಭವಾಗಿ ಒಂಬತ್ತು ದಿವಸಗಳ ಕಾಲ ನಡೀತಾ ಇರುವ ಈ ಭಗವದ್ಗೀತಾ ಚಿಂತನ ಸತ್ರವನ್ನು ಈಗಾಗಲೇ ನಮ್ಮಲ್ಲಿ ಹಿಂದೆ ಹಲವಾರು ಕಾರ್ಯಕ್ರಮಗಳನ್ನು ಪ್ರಾಯೋಜನ ಮಾಡಿರುವ ಬ್ಯಾಂಗ್ಲೋರ್ ಟೂಲ್ ರೂಮ್ ಉದ್ಯಮ ಸಂಸ್ಥೆಯ ಮಿತ್ರರು ಶ್ರೀ ರವಿಶಂಕರ್, ಶ್ರೀ ವೆಂಕಟೇಶ್ ಮೂರ್ತಿ ಮತ್ತು ಶ್ರೀ ಮಂಜುನಾಥ್ ಅವರು ದಯಮಾಡಿಸಿದ್ದಾರೆ. ಇಲ್ಲಿ ಅವರು ಪ್ರಾಯೋಜನ ಮಾಡಿದ್ದಾರೆ. ಆ ಸಜ್ಜನ ಬಂಧುಗಳಿಗೆ ಭಗವದ್ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಆದರಣೀಯರಾದ ವಿದ್ವಾನ್ ಗಣೇಶ ಭಟ್ ಹೋಬಳಿ ಅವರು ನಮ್ಮ ಕೋರಿಕೆಯಂತೆ ನಡೆಸಿಕೊಡ್ತಾ ಇರುವ ಭಗವದ್ಗೀತಾ ವ್ಯಾಖ್ಯಾನ ಸರಣಿಯಲ್ಲಿ ಇದು ಐದನೆಯ ಪರ್ಯಾಯ ಅಂತ ಜ್ಞಾಪಕ. ಮೊದಲ ಮೂರು ಪರ್ಯಾಯಗಳು ಪೀಠಿಕಾ ರೂಪವಾಗಿದ್ದವು. ವಿಷಾದವೂ ಯೋಗವೇ ಅನ್ನುವ ಪರಾಮರ್ಶದಿಂದ ಪ್ರಾರಂಭವಾಗಿ ಭಗವದ್ಗೀತೋಪದೇಶದ ಸಂದರ್ಭದ ವಿವೇಚನೆ ನಡೆಯಿತು. ವಿಷಾದ ಯೋಗ ಅನ್ನುವ ಶೀರ್ಷಿಕೆಯ ಎರಡನೇ ಮೂರನೇ ಪರ್ಯಾಯಗಳಲ್ಲಿ ಅರ್ಜುನನೇ ಏಕೆ ಗೀತಾ ಬೋಧೆಗೆ ಅರ್ಹನಾದ ಅನ್ನೋದನ್ನು ವಿವೇಚನೆ ಮಾಡಿದರು. ಜೊತೆಗೆ ಅಷ್ಟೊಂದು ವೈವಿಧ್ಯಮಯ ಪಾತ್ರಗಳ ನಿರ್ಮಾಣ ಏಕೆ ಅಗತ್ಯವಾಯಿತು ಅನ್ನೋದನ್ನು ಪಂಡಿತರು ಸ್ಫುಟ ಮಾಡಿದರು. ಮಹಾಭಾರತದಲ್ಲಿ ಹೇಗೆ ದ್ವಾಪರಯುಗ ಕಲಿಯುಗ ಎರಡರ ಚಿತ್ರಣವನ್ನು ವ್ಯಾಸರು ಕೊಟ್ಟಿದ್ದಾರೆ ಅನ್ನೋದನ್ನು ಗಣೇಶ ಭಟ್ರು ವಿವರಿಸಿದರು. ಈಗ ಏಳು ತಿಂಗಳ ಹಿಂದೆ ನಡೆದ ನಾಲ್ಕನೇ ಪರ್ಯಾಯದಲ್ಲಿ ವಿದ್ವಾಂಸರು ಹೇಗೆ ಗೀತೆಯ ಮೊದಲ ಅಧ್ಯಾಯದ ಪರಿಮಿತ ಪ್ರಾಕಾರದಲ್ಲಿಯೇ ವಿವಿಧ ಪಾತ್ರಗಳ ಸ್ವಭಾವ ವೈಶಿಷ್ಟ್ಯಗಳು ವ್ಯಾಖ್ಯೆಗೊಂಡಿವೆ ಅನ್ನೋದನ್ನು ಸೂಚಿಸಿದರು. ಇದಿಷ್ಟು ಪೂರ್ವ ಸಿದ್ಧತೆಯ ಆಧಾರದ ಮೇಲೆ ಭಗವದ್ಗೀತಾ ಗ್ರಂಥದ ಕ್ರಮಶಃ ಅವಲೋಕನವನ್ನು ವಿದ್ವಾನ್ ಗಣೇಶ ಭಟ್ ಹೋಬಳಿ ಅವರು ಆರಂಭ ಮಾಡಿದ್ದಾರೆ. ಈ ಅವಲೋಕನ ಸರಣಿ ಇಂತಿಷ್ಟೇ ಅವಧಿಯಲ್ಲಿ ಮುಕ್ತಾಯಗೊಳ್ಳಬೇಕು ಎನ್ನುವ ಆತರಕ್ಕೆ ಕಾರಣ ಏನಿಲ್ಲ. ಪ್ರತಿ ಸಲ ಅಲ್ಲಿಯ ಶ್ಲೋಕಗಳಿಗೆ ನಾವು ಅಭಿಮುಖರಾದಾಗಲೂ ಹೊಸ ಹೊಸ ಅರ್ಥಗಳು ಹೊಮ್ಮುತ್ತವೆ ಅನ್ನುವ ಅನುಭವ ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಂಡಿತರು ಹಲವಾರು ಸಾರಿ ಒತ್ತಿ ಹೇಳಿದ ಹಾಗೆ ಅರ್ಜುನ ನಿಮಿತ್ತ ಮಾತ್ರ, ಶ್ರೀಕೃಷ್ಣನ ನಿಜವಾದ ಉದ್ದಿಷ್ಟ ಶ್ರೋತೃಗಳು ನಾವು ನೀವೇ. ಈ ಹಿನ್ನೆಲೆಯಲ್ಲಿ ಈ ಆಧ್ಯಾತ್ಮಿಕ ಪಯಣವನ್ನು ಮುಂದುವರಿಸಬೇಕು ಅಂತ ವಿದ್ವಾನ್ ಗಣೇಶ ಭಟ್ ಹೋಬಳಿ ಅವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಯುವಂತಃ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೇ ಪುರುಷಾಯ ತುಭ್ಯಂ. ಯಾವರ್ಣ ಪದವಾಕ್ಯಾರ್ಥ ಗದ್ಯಪದ್ಯ ಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವೀ ಸರಸ್ವತೀ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘೇತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣ ಪರೋವ್ಯಕ್ತಾದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾಚ ಮೇಜಿನಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಈ ಸಭಾಂಗಣದಲ್ಲಿ ಸೇರಿದಂಥ ನನ್ನ ಭಗವದ್ಗೀತಾ ಬಂಧುಗಳೇ, ಪ್ರಾಯೋಜಕರಾದಂಥ ರವಿಶಂಕರ್ ಮತ್ತು ಅವರ ಸ್ನೇಹಿತರೇ ಮತ್ತು ಶ್ರೋತೃಗಳಾದಂತಹ ಎಲ್ಲ ಹಿರಿಯರೇ, ಕಳೆದ ಫೆಬ್ರವರಿ 16ರಂದು ಹಿರಿಯರಾದಂಥ ರಾಮಸ್ವಾಮಿಗಳು ಹೇಳಿದ ಹಾಗೆ ಎರಡನೆಯ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಚಿಂತನೆಯನ್ನು ನಾವು ಒಂದು ಹಂತಕ್ಕೆ ತಂದು ನಿಲ್ಲಿಸಿಕೊಂಡಿದ್ದೆವು. ಮತ್ತೆ ಅದರ ಮುಂದುವರೆದಂತಹ ಭಾಗ ಇಂದಿನಿಂದ ಪ್ರಾರಂಭ
ಆಗಬೇಕು, ಆಗ್ತಾ ಇದೆ. ಈಗ ಸುಮಾರು 6-7 ತಿಂಗಳ ಕಾಲ ಮಧ್ಯದಲ್ಲಿ ಖಾಲಿ ಇದ್ದದ್ರಿಂದ ನಾವು ಈ 2ನೇ ಅಧ್ಯಾಯದ 20 ಶ್ಲೋಕಗಳಲ್ಲಿ ಅಂದರೆ ವಿಶೇಷವಾಗಿ 11ನೇ ಶ್ಲೋಕದಿಂದ ಈ 30ನೇ ಶ್ಲೋಕದವರೆಗೆ ಒಟ್ಟು ಏನು ಹೇಳ್ಕೊಂಡು ಬಂದಿದ್ದೇವೆ ಅನ್ನೋದನ್ನು ಒಂದು ಅಥವಾ 2 ವಾಕ್ಯಗಳಲ್ಲಿ ನಿಮ್ಮ ಮುಂದೆ ಇರಿಸಿ ಅದಾದ ಮೇಲೆ ಮತ್ತೆ ನೇರವಾಗಿ ಇಂದಿನ ವಿಷಯದತ್ತ ನಾನು ಹೊರಳುತ್ತೇನೆ. ಹಿಂದಿನ ಅವಧಿಯಲ್ಲಿ ನಾವು ವಿಶೇಷವಾಗಿ ಗೀತೆಯ ಉಪದೇಶದ ಭಾಗವಾದಂತಹ ಭಾಗವನ್ನು 11ನೆಯ ಶ್ಲೋಕದಿಂದ 30ನೆಯ ಶ್ಲೋಕದವರೆಗೆ ದೇಹೀ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ ಎನ್ನುವಂತಹ ಶ್ಲೋಕದವರೆಗೆ ಚಿಂತನೆ ಮಾಡಿದ್ವಿ. ಈ ಶ್ಲೋಕದಲ್ಲಿ ಗೀತಾಚಾರ್ಯ ಏನು ಹೇಳ್ತಾನೆ ಅಂದರೆ ಅಲ್ಲೊಂದು ಸಂಬೋಧನೆ ಉಂಟು, ಭಾರತ ಅಂತ. ಭಾರತ ಅನ್ನೋದಕ್ಕೆ ಲೌಕಿಕವಾದಂಥ ಅರ್ಥ ಭರತ ವಂಶದಲ್ಲಿ ಉತ್ಪನ್ನನಾದವನು, ಆದ್ದರಿಂದ ಅರ್ಜುನನಿಗೆ ಭಾರತ ಎನ್ನುವಂತಹದ್ದು ಒಂದು ಅರ್ಥ. ಆದರೆ ಇದೊಂದು ವೇದಾಂತದ ಗ್ರಂಥವಾದ್ದರಿಂದ ತಾತ್ವಿಕವಾದಂಥ ಹಿನ್ನೆಲೆಯಲ್ಲಿ ನಾವು ಅರ್ಥವನ್ನು ನೋಡಬೇಕಾಗತ್ತೆ. ಹಾಗೆ ನೋಡಿದಾಗ ಭಾ ಅಂದರೆ ಅಧ್ಯಾತ್ಮ ವಿದ್ಯಾ ಅಂತ ಅರ್ಥ. ತಸ್ಯಾಂ ರತಃ, ಆ ಅಧ್ಯಾತ್ಮ ವಿದ್ಯೆಯಲ್ಲಿ ನಿರತನಾದವನು, ರತನಾದವನು, ಆ ಉಪದೇಶಕ್ಕೆ ಯೋಗ್ಯನಾದವನು, ಆದ್ದರಿಂದ ಭಾರತ ಅರ್ಜುನ ಅಂತ ಅರ್ಥವನ್ನು ಹೇಳಬೇಕಾಗುತ್ತೆ. ಹಾಗೆ ಹೇಳಿದಾಗ ಅರ್ಜುನನ ಕುರಿತು ಕೃಷ್ಣ ಹೇಳುತ್ತಿದ್ದಾನೆ, ಎಲ್ಲ ಪ್ರಾಣಿಗಳ ದೇಹ ನಾಶವಾದರೂ ಸಹ ದೇಹದೊಳಗಿರುವಂತಹ ಆತ್ಮ ನಾಶ ಆಗೋದಿಲ್ಲಪ್ಪ. ಆದ್ದರಿಂದ ನೀನು ಯಾವುದೇ ಪ್ರಾಣಿಗಳ ದೇಹದ ನಾಶಕ್ಕಾಗಿ ವ್ಯಥೆಗೊಳ್ಳಬೇಡ ಎನ್ನುವಂತಹ ಮಾತನ್ನು ಹೇಳಿದ್ದ. ಅದಕ್ಕೆ ಹಿನ್ನೆಲೆಯಲ್ಲಿ ಒಂದು ದೃಷ್ಟಾಂತವನ್ನು ಹಿಂದೆ ಹೇಳಿದ್ದನ್ನು ನಾನು ಜ್ಞಾಪಿಸ್ತೇನೆ. ಮಡಕೆ ನಾಶವಾದರೂ ಸಹ ಮಡಕೆಯ ಒಳಗಿರುವಂತಹ ಆಕಾಶ ಅದು ನಾಶ ಆಗುವುದಿಲ್ಲ. ಅಂದರೆ ಮಡಕೆ ಎನ್ನುವಂತಹ ಉಪಾಧಿ ನಾಶವಾದರೂ ಉಪಾಧಿಯಲ್ಲೂ ತೋರ್ತಾ ಇರುವಂಥ ಆಕಾಶ ಮಾತ್ರ ನಾಶವಾಗದೆ ಅದು ಶಾಶ್ವತವಾಗಿ ಇರ್ತದೆ. ಹಾಗೆಯೇ ಈ ಸ್ಥೂಲ ಶರೀರ ಅಳಿದರೂ ಸಹ ಸ್ಥೂಲ ಶರೀರದ ಒಳಗಿರುವಂತಹ ಆತ್ಮವಸ್ತುವಿಗೆ ನಾಶ ಎನ್ನುವುದು ಇಲ್ಲ. ಆದ್ದರಿಂದ ನೀನು ದುಃಖಿಸಬಾರದು. ಈ ದುಃಖಿಸಬಾರದು ಅನ್ನೋದಕ್ಕೆ ನಾವಿಲ್ಲಿ 3 ಅಂಶವನ್ನು ಗಮನಿಸಬೇಕು. ಆತ್ಮವಸ್ತುವಿನ ಅಳಿವಿಗಾಗಿ ನೀನು ಅಳಬೇಡ. ಯಾಕೆ ಅಂದರೆ ಅದಕ್ಕೆ ವಾಸ್ತವಿಕವಾಗಿ ಅಳಿವೇ ಇಲ್ಲ. ಅಳಿವೇ ಇಲ್ಲದ ಆತ್ಮವಸ್ತು ಅದು ನಾಶವಾಗ್ತದೆ ಅಂತ ಅಳುವುದರಲ್ಲಿ ಅರ್ಥ ಇಲ್ಲ. ಇದು ಮೊದಲನೇ ಕಾರಣ. ನತ್ವಂ ಶೋಚಿತುಮರ್ಹಸಿ. ಮತ್ತೆ ಸ್ಥೂಲ ಶರೀರದ ಬಗ್ಗೆಯೂ ಸಹ ನೀನು ಯೋಚಿಸುವಂತಿಲ್ಲ. ಯಾಕೆ ಅಂದರೆ ಕರಚರಣಾದಿ ಅವಯವಗಳಿಂದ ಕೂಡಿದಂತಹ ರಕ್ತ, ಮಜ್ಜೆ, ಮಾಂಸ, ಮೇಧಸ್ಸು ಇವುಗಳಿಂದ ಕೂಡಿದಂತಹ ಈ ಸ್ಥೂಲ ಶರೀರ ಇದು ಯಾವತ್ತೂ ಶಾಶ್ವತವಾಗಿ ಇರುವಂತಹದ್ದು ಅಲ್ಲ. ನೀನು ಶೋಚಿಸಿದರೂ ಅದು ನಾಶ ಆಗದೇ ಇರುವುದಿಲ್ಲ. ನೀನು ಶೋಚಿಸದೇ ಇದ್ದರೂ ಅದು ಒಂದು ದಿವಸ ನಾಶವಾಗ್ತದೆ. ಹಾಗಾಗಿ ನೀನು ಶೋಕಿಸಿದರೂ ಶೋಕಿಸದೇ ಇದ್ದರೂ ನಾಶ ಆಗ್ತದೆ ಅಂತಾದರೆ ಸ್ಥೂಲ ಶರೀರವನ್ನು ಇಟ್ಟುಕೊಂಡು ನೀನು ಶೋಕಿಸುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಇದು 2ನೇದು. ಮತ್ತು 3ನೇದು, ಸ್ಥೂಲ ಶರೀರದ ಒಳಗಿರುವಂತಹ ಸೂಕ್ಷ್ಮ ಶರೀರದ ಅಳಿವಿಗಾಗಿಯೂ ಸಹ ನೀನು ಅಳಬೇಕಾದದ್ದು ಇಲ್ಲ. ಯಾಕೆ ಅಂದರೆ ಈ ಸೂಕ್ಷ್ಮ ಶರೀರ ಎನ್ನುವಂತಹದ್ದು ಯಾವುದೇ ಶಸ್ತ್ರಗಳಿಂದ ಅಸ್ತ್ರಗಳಿಂದ ನಾಶ ಆಗುವಂತಹದ್ದು ಅಲ್ಲ. ಶಸ್ತ್ರಾಸ್ತ್ರಗಳಿಂದ ನಾಶ ಆಗೋದಿಲ್ಲ ಅಂತಾದರೆ
ಭೀಷ್ಮದ್ರೋಣಾದಿ ಅಥವಾ ಇನ್ನಿತರ ಯಾವುದರೇ ವ್ಯಕ್ತಿಗಳ ಈ ಸೂಕ್ಷ್ಮ ಶರೀರದ ಅಳಿವಿಗಾಗಿಯೂ ಸಹ ನೀನು ಅಳಬೇಕಾದದ್ದು ಇಲ್ಲ. ಆದ್ದರಿಂದ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತು ಮರ್ಹಸಿ, ಯಾವುದೇ ಪ್ರಾಣಿಗಳ ಶರೀರದ ಅಳಿವಿಗಾಗಿಯೂ ಸಹ ನೀನು ಅಳಬೇಕಾದದ್ದು ಇಲ್ಲ. ಇದಿಷ್ಟು ಒಟ್ಟು ಈ 20 ಶ್ಲೋಕಗಳಲ್ಲಿ ಹೇಳಿದಂಥ ತಾತ್ಪರ್ಯದ ಜಿಷ್ಟು. ಇಷ್ಟಾದ ಮೇಲೆ ಇವತ್ತು ನಾವು ಈ 31ನೇ ಶ್ಲೋಕವನ್ನು ಸ್ವಧರ್ಮಮಪಿ ಚಾವೇಕ್ಷ್ಯ ನವಿಕಂಪಿತು ಮರ್ಹಸಿ ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ, ಈ ಶ್ಲೋಕದ ಅರ್ಥಾನುಸಂಧಾನವನ್ನು ಮಾಡಬೇಕು. ಇದನ್ನು ಮಾಡುವುದಕ್ಕಿಂತ ಮುನ್ನ ಈ 30ನೆಯ ಶ್ಲೋಕದವರೆಗಿನ ವಿಷಯಕ್ಕೂ ಮತ್ತು ಈ 31ನೆಯ ಶ್ಲೋಕದಲ್ಲಿ ಬರುವಂಥ ವಿಷಯಗಳಿಗೂ ಒಂದು ಸಂಬಂಧದ ವ್ಯವಸ್ಥೆಯ ಚೌಕಟ್ಟನ್ನು ಶಾಸ್ತ್ರಕಾರರು ನಮಗೆ ತೋರಿಸ್ತಾರೆ. ಆ ಚೌಕಟ್ಟನ್ನು ಸ್ವಲ್ಪ ನಾವು ಚಿಂತನೆ ಮಾಡಬೇಕು. ಏನು ಅಂದರೆ, ಈ 2ನೇ ಅಧ್ಯಾಯದ 11ನೆಯ ಶ್ಲೋಕದಿಂದ, ಅಂದರೆ ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ, ಈ ಶ್ಲೋಕದಿಂದ ದೇಹೀ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತು ಮರ್ಹಸಿ ಎನ್ನುವಂಥ ಈ 30ನೆಯ ಶ್ಲೋಕದವರೆಗೆ ಹೇಳಿದ್ದು ಸಾಂಖ್ಯ ಉಪದೇಶ. ಹಾಗಂದರೆ ಏನು ಅನ್ನೋದನ್ನೂ ಸಹ ನಾನು ಹಿಂದೆ ಹೇಳಿದ್ದೆ, ಆದರೆ ಒಮ್ಮೆ ಜ್ಞಾಪಿಸಿಬಿಡ್ತೇನೆ. ಅದನ್ನು ಸಾಂಖ್ಯ ಅನ್ನೋದಕ್ಕೆ ಅರ್ಥ ಶುದ್ಧ ಆತ್ಮತತ್ವ ವಿಜ್ಞಾನಂ ಸಾಂಖ್ಯಂ ಇತ್ಯಭಿಧೀಯತೆ. ಆತ್ಮತತ್ವ ವಿಜ್ಞಾನದ ಇನ್ನೊಂದು ಹೆಸರು ಸಾಂಖ್ಯ ಅಂತ. ಅದರ ಜೊತೆಗೆ ಈ ಸಾಂಖ್ಯ ಎನ್ನುವಂಥ ಶಬ್ದದ ಎಟಿಮಾಲಜಿಯನ್ನು ನಾವು ನೋಡ್ತಾ ಹೋದಾಗ ಅದರ ಮೂಲದಲ್ಲಿ ನಮಗೊಂದು ಧಾತು ಸಿಗ್ತದೆ, ಖ್ಯಾ ಪ್ರಕಥನೆ ಎನ್ನುವಂಥದ್ದು. ಅಂದರೆ ಅದರ ಅರ್ಥ ಆತ್ಮತತ್ವವನ್ನು ಸ್ಪಷ್ಟವಾಗಿ ತಿಳಿಸುವಂಥದ್ದು, ಪ್ರಕಟಪಡಿಸುವುದು ಎನ್ನುವಂಥದ್ದು ಅರ್ಥ. ಒಟ್ಟಾರೆ ಆತ್ಮವಿಚಾರವನ್ನು ಸ್ಪಷ್ಟವಾಗಿ ತಿಳಿಸುವಂತಹ ಭಾಗಕ್ಕೆ, ವಿಚಾರಕ್ಕೆ ಸಾಂಖ್ಯ ಅಂತ ಹೆಸರು. ಇದಕ್ಕೆ ಹೊರತಾಗಿ ಸಾಂಖ್ಯ ಶಾಸ್ತ್ರ ಅಂತಲೇ ಒಂದುಂಟು, ಅಲ್ಲೂ ಸಹ ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಅರ್ಥವೇ. 24 ತತ್ವಗಳನ್ನು ಸ್ಪಷ್ಟವಾಗಿ ತಿಳಿಸುತ್ತಾದ್ದರಿಂದ ಸಾಂಖ್ಯ ಎನ್ನುವಂಥದ್ದು ಕಪಿಲ ಮಹರ್ಷಿಯಿಂದ ಪ್ರಣೀತವಾದಂಥದ್ದು, ಅದು ನಮಗೆ ಸದ್ಯಕ್ಕೆ ಅಪ್ರಸ್ತುತ. ಹೀಗೆ ಇಲ್ಲಿ ಆತ್ಮತತ್ವವನ್ನು ಸ್ಪಷ್ಟವಾಗಿ ತಿಳಿಸುವಂಥದ್ದು ಎನ್ನುವಂಥದ್ದು ಈ ಸಾಂಖ್ಯ ಎನ್ನುವುದಕ್ಕೆ ಅರ್ಥ. ಆತ್ಮತತ್ವದ ನಿಜವಾದ ಸ್ವರೂಪವನ್ನು ತಿಳಿಸಿಕೊಟ್ಟಾಗಲೂ ಸಹ ಅರ್ಜುನನಿಗೆ ಕವಿದಂತಹ ಮೋಹ ಸಂಪೂರ್ಣವಾಗಿ ನಾಶ ಆಗಲಿಲ್ಲ ಎನ್ನುವಂಥದ್ದು ಕೆಲವು ಜನ ವ್ಯಾಖ್ಯಾನರ ಅಭಿಪ್ರಾಯ ಉಂಟು. ಇಲ್ಲಿ ಎಲ್ಲ ವ್ಯಾಖ್ಯಾನಕಾರರ ಅಭಿಪ್ರಾಯ ಅಲ್ಲ. ಹಾಗೆ ಆ ಮೋಹ ಸಂಪೂರ್ಣವಾಗಿ ಅಳಿಯದೇ ಇದ್ದದ್ದರಿಂದ ಅರ್ಜುನ ತನ್ನ ಕರ್ತವ್ಯವಾದಂಥ ಯುದ್ಧದಲ್ಲಿ ಇನ್ನೂ ಸಹ ತೊಡಗಲಿಲ್ಲ. ಹಾಗೆ ಆದದ್ದರಿಂದ ಈಗ ಕೃಷ್ಣ ಕ್ಷತ್ರಿಯ ಧರ್ಮದ ದೃಷ್ಟಿಯಿಂದ ನೋಡಿದರೂ, ಅಂದರೆ ಕ್ಷಾತ್ರೋಚಿತವಾದಂಥ ಧರ್ಮದ ನೆಲೆಯಿಂದ ನೋಡಿದರೂ ನೀನು ಈ ಯುದ್ಧವನ್ನು ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಇಲ್ಲಿಂದ, ಅಂದರೆ ಈ 31ನೆಯ ಶ್ಲೋಕದಿಂದ 38ನೆಯ ಶ್ಲೋಕದವರೆಗೆ 8 ಶ್ಲೋಕಗಳಲ್ಲಿ ಕ್ಷಾತ್ರಧರ್ಮದ ಹಿನ್ನೆಲೆಯಲ್ಲಿ ಅರ್ಜುನನ ಕರ್ತವ್ಯವನ್ನು ಎಚ್ಚರಿಸಿ ಉಪದೇಶ ಮಾಡ್ತಾನೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಮಗಿಷ್ಟು ಗೊತ್ತಿಲ್ಲದೆ ಇದ್ದರೆ 30ನೆಯ ಶ್ಲೋಕ ಆದಮೇಲೆ ಇದ್ದಕ್ಕಿದ್ದ ಹಾಗೆ ಯಾಕೆ ಗೀತಾಚಾರ್ಯ ಸ್ವಧರ್ಮಮಪಿ ಚಾವೇಕ್ಷ ನವಿಕಂಪಿತು ಮರ್ಹಸಿ ಅಂತ ಪ್ರಾರಂಭಿಸಿದ ಎನ್ನುವಂಥ ಸಂಶಯಕ್ಕೆ ನಮಗೆ ಉತ್ತರ ಸಿಗುವುದಿಲ್ಲ. ಗೀತೆಯ ಪರಸ್ಪರ ಶ್ಲೋಕಗಳ ಮಧ್ಯದಲ್ಲಿ
ಆ ಪೂರ್ವ ಶ್ಲೋಕಕ್ಕೂ ಅನಂತರದ ಶ್ಲೋಕಕ್ಕೂ ಸಂಬಂಧವನ್ನು ಸೂಚಿಸುವಂತಹದ್ದನ್ನು ಆಚಾರ್ಯ ಶಂಕರ ಭಗವತ್ಪಾದರು ಮೊದಲಾದಂಥ ವ್ಯಾಖ್ಯಾನಕಾರರು ಕೊಟ್ಟದ್ರಿಂದ ನಮಗೆ ಅದರ ಅರ್ಥ ಎಷ್ಟೋ ಹಗುರವಾಗ್ತದೆ. ಹಾಗಿಲ್ಲದೇ ಇದ್ರೆ ಪೂರ್ವಾಪರ ಸಂಬಂಧಗಳೇ ನಮಗೆ ಸಿಗುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ 8 ಶ್ಲೋಕಗಳಲ್ಲಿ ಕ್ಷತ್ರಧರ್ಮದ ಹಿನ್ನೆಲೆಯಲ್ಲಿ ಅರ್ಜುನ ಈ ಯುದ್ಧವನ್ನು ಮಾಡಬೇಕು ಅನ್ನೋದನ್ನು ಶ್ರೀಕೃಷ್ಣ ಉಪದೇಶ ಮಾಡ್ತಾನೆ. ಇದು ಒಂದು ರೀತಿಯ ಸಂಬಂಧ. ಮತ್ತೆ ಇದಕ್ಕೆ ಇನ್ನೂ ಒಂದು ರೀತಿಯ ಸಂಬಂಧ ಉಂಟು. ಏನಂದರೆ ಈ ಅಧ್ಯಾಯದ 11 ಶ್ಲೋಕದಲ್ಲಿ, ಈಗ ತಾನೇ ನಾನು ಹೇಳಿದೆ ಅಶೋಚ್ಯಾನ್ ಅನ್ವಶೋಚಸ್ತಂ ಎನ್ನುವಂತಹ ಶ್ಲೋಕದಲ್ಲಿ ಅರ್ಜುನನ ವಿಷಾದದ ಬಗ್ಗೆ ಗೀತಾಚಾರ್ಯ 2 ರೀತಿಯ ಆಕ್ಷೇಪಗಳನ್ನು ಎತ್ತಿದ್ದ. ಏನು ಮೊದಲನೆಯ ಆಕ್ಷೇಪ ಅಂದರೆ, ಅಶೋಚ್ಯಾನ್ ಅನ್ವಶೋಚಸ್ತ್ವಂ, ಶೋಕಿಸಬಾರದ ವಿಷಯದ ಬಗ್ಗೆ ನೀನು ಶೋಕ ಪಡ್ತಾ ಇದ್ದೀಯೇ ಎನ್ನುವಂಥದ್ದು ಶ್ರೀಕೃಷ್ಣನ ಮೊದಲ ಆಕ್ಷೇಪ. 2, ಪ್ರಜ್ಞಾವಾದಾಂಶ್ಚ ಭಾಷಸೆ, ಈ ವಿಷಯವಾಗಿ ನಿನಗೇನೂ ಗೊತ್ತಿಲ್ಲದೇ ಇದ್ದರೂ ಎಲ್ಲ ಗೊತ್ತಿದ್ದ ಬುದ್ಧಿಜೀವಿಗಳಂತೆ ನೀನು ಮಾತನಾಡ್ತಾ ಇದ್ದೀಯ. ಈ 2 ಮಾತನ್ನ ಅರ್ಜುನನಿಗೆ ಕೃಷ್ಣ ಹೇಳಿದ್ದ. ಈ 2 ಮಾತುಗಳನ್ನು ಹೇಳಿ ಅಲ್ಲಿ ವಿವರಣೆಯನ್ನು ಕೊಡಲಿಲ್ಲ. ಆ ಮೊದಲನೆಯ ಮಾತಿಗೆ ಅಂದರೆ ಶೋಕಿಸಬಾರದವರ ಬಗ್ಗೆ ನೀನು ಶೋಕಿಸ್ತಾ ಇದ್ದೀಯೇ, ಅದು ಹೇಗೆ ಅನ್ನೋದನ್ನು ಅರ್ಜುನನಿಗೆ ಮನದಟ್ಟು ಮಾಡೋದಕ್ಕೋಸ್ಕರ 11 ಶ್ಲೋಕದಿಂದ ಈ 30 ಶ್ಲೋಕದವರೆಗೆ ಆತ್ಮತತ್ವದ ವಿಚಾರವನ್ನು ಬೋಧಿಸಿದ. ಮತ್ತೆ ಪ್ರಜ್ಞಾವಾದಾಂಶ್ಚ ಭಾಷತೆ, ನಿನಗೆ ನಿನ್ನ ಕರ್ತವ್ಯ ಏನು ಅಂತ ಗೊತ್ತಿಲ್ಲದೇ ಇದ್ದರೂ ಎಲ್ಲ ಗೊತ್ತಿದೆ ಎನ್ನುವ ಹಾಗೆ ನೀನು ಮಾತಾಡ್ತಾ ಇದ್ದೀಯಲ್ಲ, ಮೂಲತಃ ನೀನು ನಿನ್ನ ಕ್ಷತ್ರಧರ್ಮವನ್ನು ಕ್ಷತ್ರಿಯ ಕರ್ತವ್ಯವನ್ನೇ ನೀನು ಮರೆತಿದ್ದೀಯೇ, ಅದನ್ನು ನಿನಗೆ ಜ್ಞಾಪಿಸಿಕೊಡ್ತೇನೆ ನೋಡು ಅಂಥೇಳಿ ಈ 31 ಶ್ಲೋಕದಿಂದ 38 ಶ್ಲೋಕದವರೆಗೆ ಮತ್ತೆ ಉಪದೇಶ ಮಾಡ್ತಾನೆ ಎನ್ನುವಂಥದ್ದು. ಇದು 2 ಶ್ಲೋಕದ 2 ಮಾತಿನ ಆಕ್ಷೇಪದ ಸಂಬಂಧ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಇಲ್ಲಿ ಮತ್ತೆ ಇನ್ನು ಸ್ವಲ್ಪ ಬೇರೆ ಒಂದು ವಿಷಯವನ್ನು ಕೆಲವು ಜನ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ ನಮಗೆ. ಏನು, ಅರ್ಜುನನಿಗೆ ಮೋಹ ಕವಿದಿತ್ತು. ಮೋಹದ ಸ್ವರೂಪ ಅದು ಬಹಳ ವಿಶಾಲವಾದದ್ದು. ಆದರೂ ಸದ್ಯಕ್ಕೆ ನಾವು 2 ತರಹದ ಮೋಹ ಅಂತ ಗುರುತಿಸಿಕೊಂಡ್ರೆ, ಒಂದು ಅಸಾಧಾರಣವಾದ ಮೋಹ, ಇನ್ನೊಂದು ಸಾಧಾರಣವಾದಂಥ ಮೋಹ ಅರ್ಜುನನ ಮನಸ್ಸನ್ನು ಆವರಿಸಿತ್ತು. ಅಸಾಧಾರಣ ಮೋಹ ಅಂದರೆ ಏನು, ಮತ್ತು ಸಾಧಾರಣ ಮೋಹ ಅಂದರೆ ಏನು? ಮೋಹ ಅನ್ನೋದಕ್ಕೆ ಅರ್ಥ ವಿವೇಕದ ಕೊರತೆ, ಇದು ಸರಿ ಇದು ತಪ್ಪು ಅಂತ ನಿರ್ಧಾರ ಮಾಡೋದಕ್ಕೆ ಆಗದೇ ಇರುವಂಥ ಸ್ಥಿತಿಗೆ ಮೋಹ ಅಂತ ಹೆಸರು. ಈ ಮಾತನ್ನು ಹಿಂದೆ ತುಂಬ ಸಲ ಹೇಳಿದ್ದೇನೆ, ಅದರಿಂದ ಸಂಕ್ಷೇಪವಾಗಿ ಹೇಳ್ತಾ ಇದ್ದೇನೆ. ಹಾಗಿದ್ರೆ ಅಸಾಧಾರಣ ಮೋಹ ಅಂದರೆ ಏನು? ತನ್ನ ಸ್ವರೂಪ ಅಂದರೆ ಪ್ರತಿಯೊಬ್ಬರೂ ಸಹ ನಾವು ತಿಳಿದುಕೊಳ್ಳಬೇಕಾದದ್ದು, ವಾಸ್ತವಿಕ ನೆಲೆಯಲ್ಲಿ ಪರಬ್ರಹ್ಮದ್ದೇ. ಆ ಪರಬ್ರಹ್ಮ ಸ್ವರೂಪವೇ ನನ್ನ ಸ್ವರೂಪ ಆಗಿದ್ರೂ ಸಹ ಅದೇ ತಾನು ಅಂತ ತಿಳಿದುಕೊಳ್ಳದೇ ಇರುವಂತಹದ್ದೇ ಅಸಾಧಾರಣವಾದ ಮೋಹ. ಒಂದು, ಮತ್ತೆ ಆತ್ಮೇತರ ವಸ್ತುಗಳಲ್ಲಿ ಆತ್ಮ ಅಂತಲೂ, ಆತ್ಮವಸ್ತುವನ್ನು ಅನಾತ್ಮ ಅಂತಲೂ ಸಹ ತಿಳಿದುಕೊಳ್ಳುವಂತಹದ್ದು ಸಹ ಇದರದ್ದೇ ಮುಂದುವರಿದಂತಹ ಭಾಗ. ಒಟ್ಟಾರೆ ಆತ್ಮವಸ್ತುವನ್ನು ಅನಾತ್ಮವಸ್ತುವಂತಲೂ, ದೇಹಾದಿ ಅನಾತ್ಮ ವಸ್ತುಗಳನ್ನು ಆತ್ಮ ಅಂತಲೂ ತಿಳಿದುಕೊಳ್ಳುವಂಥದ್ದು ಅಸಾಧಾರಣವಾದ ಮೋಹ. ಇದನ್ನು ನಾವು ಬಹಳಷ್ಟು ಜನ್ಮಗಳಿಂದ ಕಟ್ಟಿಕೊಂಡು ಬಂದಿದ್ದೇವೆ. ಮತ್ತೆ 2, ಸಾಧಾರಣವಾದ ಮೋಹ. ಈ ಸಾಧಾರಣವಾದ ಮೋಹ ಅಂದರೆ ಏನು? ತಾನು ಮಾಡುವಂತಹ ಈ ಧರ್ಮಸ್ವರೂಪದ ಯುದ್ಧವನ್ನು ಅಧರ್ಮ ಎಂತಲೂ, ಕರ್ತವ್ಯವನ್ನು ಅಕರ್ತವ್ಯ ಎಂತಲೂ ಸಹ ತಿಳಿಯುವಂಥದ್ದು
ಸಾಧಾರಣವಾದಂತಹ ಮೋಹ. ಅರ್ಜುನನಿಗೆ ಈ ಎರಡನೆಯದಾದ ಸಾಧಾರಣವಾದ ಮೋಹವೂ ಸಹ ಅಡರಿತ್ತು. ಯುದ್ಧ ಮಾಡಲಿಕ್ಕೆ ಅವನು ಸ್ವತಃ ಬಂದಿದ್ದ, ಅಲ್ಲಿಯವರೆಗೆ ಅವನಿಗಿದು ತನ್ನ ಕರ್ತವ್ಯ ಅನ್ನುವಂಥ ಅರಿವಿತ್ತು. ಹಾಗಿದ್ರೂ ಸಹ ಯುದ್ಧ ಭೂಮಿಗೆ ಬಂದ ಮೇಲೆ ತನ್ನ ಕರ್ತವ್ಯ ಇದು ಅಕರ್ತವ್ಯ ಎನ್ನುವಂಥ ಭಾವನೆ ಅಥವಾ ಮೋಹ ಅವನನ್ನು ಕವಿಯಿತು. ಹಾಗಾಗಿ ಇದೊಂದು ಸಾಧಾರಣವಾದಂತಹ ಮೋಹ. ಈ ಸಾಧಾರಣವಾದಂತಹ ಮೋಹವನ್ನು ಕಳೆಯುವುದಕ್ಕೆ, ಇದು ನಿನ್ನ ಕರ್ತವ್ಯ ಹೇಗೆ ಅಂತ ತಿಳಿಸೋದಕ್ಕೋಸ್ಕರ 31ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ ಉಪದೇಶ. ಹೀಗೆ ಈ ಮೂರು ತರಹದ ಅರ್ಥದ ಹಿನ್ನೆಲೆಯಲ್ಲಿ ಸಂಬಂಧವನ್ನು ಹೇಳ್ತಾ ನೇರ ಈ ಶ್ಲೋಕದ ಅರ್ಥವನ್ನು ನಾವೀಗ ನೋಡೋಣ. ಸ್ವಧರ್ಮಮಪಿ ಚಾವೇಕ್ಷ್ಯ ನವಿಕಂಪಿತು ಅರ್ಹಸಿ ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಏನು ಅರ್ಜುನ, ನಿನ್ನ ಸ್ವಧರ್ಮವನ್ನು ನೋಡಿದರೂ ಸಹ, ಸ್ವಧರ್ಮಂ ಅಪಿ ಸ್ವಧರ್ಮಂ ಆಲಕ್ಷ್ಯ ಅಪಿ, ನಿನ್ನ ಧರ್ಮದ ದೃಷ್ಟಿಯಲ್ಲಿ ನಿಂತು ನೋಡಿದರೂ ಸಹ ನೀನು ಎದೆಗುಂದುವಂತಹದ್ದು ಸರಿಯಲ್ಲ. ಯಾಕೆ ಅಂದರೆ ಕ್ಷತ್ರಿಯನಾದವನಿಗೆ ಧರ್ಮೋಚಿತವಾದಂಥ ಯುದ್ಧಕ್ಕಿಂತಲೂ ಮಿಗಿಲಾದಂಥ ಶ್ರೇಯಸ್ಸಿಲ್ಲ. ಅಲ್ಲಿ ಶ್ರೇಯಸ್ಸು ಒಂದು ಶಬ್ದ ಉಂಟು, ಅದು ಉಪನಿಷತ್ತಿನಲ್ಲಿ ಬರುವಂತಹ ಶಬ್ದ, ಪ್ರೇಯಸ್ಸಲ್ಲ. ಪ್ರೇಯಸ್ಸು ಅಂದರೆ ಲೌಕಿಕವಾದಂತಹ ಕೀರ್ತಿ ಕಾಮನೆಗಳು, ಶ್ರೇಯಸ್ಸಂದರೆ ಅಧ್ಯಾತ್ಮ ದಾರಿಯಲ್ಲಿ ಸಾಗಿ ಮೋಕ್ಷವನ್ನು ಪಡೆಯುವಂಥದ್ದಕ್ಕೆ ಶ್ರೇಯಸ್ಸು ಅಂತ ಹೆಸರು. ಅಂದರೆ ಕ್ಷತ್ರಿಯನಿಗೆ ಯುದ್ಧ ಎನ್ನುವಂಥದ್ದು ಅವನ ಕರ್ತವ್ಯ, ಆದ್ದರಿಂದ ಈ ಯುದ್ಧವೂ ಸಹ ಅವನಿಗೆ ಪರ್ಯಾಯವಾಗಿ ಮೋಕ್ಷಕ್ಕೆ ಕಾರಣವಾಗ್ತದೆ ಎನ್ನುವಂತಹ ಅರ್ಥವನ್ನು ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಬೀಜರೂಪದಲ್ಲಿ ಇರಿಸಿದ್ದಾನೆ. ಹಾಗಾಗಿ ನೀನು ನಿನ್ನ ಕರ್ತವ್ಯದ ನೆಲೆಯಲ್ಲಿ ನಿಂತಾದರೂ ಸಹ, ಅಂದರೆ ಕ್ಷತ್ರಿಯ ಧರ್ಮದ ನೆಲೆಯಲ್ಲಿ ನಿಂತಾದರೂ ಸಹ ನೀನು ಈ ಯುದ್ಧವನ್ನು ಮಾಡಬೇಕು. ಆತ್ಮಕ್ಕೆ ಅಳಿವಿಲ್ಲ, ಸ್ಥೂಲ ಶರೀರ ಶಾಶ್ವತವಾಗಿರುವುದಿಲ್ಲ, ಸೂಕ್ಷ್ಮ ಶರೀರಕ್ಕೆ ಶಸ್ತ್ರಾದಿಗಳಿಂದ ಹನನ ಆಗುವುದಿಲ್ಲ ಅನ್ನೋದನ್ನು ಮರೆತು ಬಿಡೋಣ. ಈಗ ಈ 8 ಶ್ಲೋಕಗಳ ಚಿಂತನೆಯವರೆಗೆ ಅದೆಲ್ಲ ಹೇಳಿದ್ದಾಗಿದೆ. ಹಾಗಾಗಿ ಈ ನೆಲೆಯಲ್ಲಿ ನೋಡಿದರೂ ಸಹ ನೀನು ಯುದ್ಧದಿಂದ ವಿರಮಿಸುವಂತಿಲ್ಲ. ಯಾಕೆ ಅಂದರೆ ಧರ್ಮಕ್ಕಾಗಿ ಯುದ್ಧ ಮಾಡುವಂತಹದ್ದು ಕ್ಷತ್ರಿಯರ ಆದ್ಯ ಕರ್ತವ್ಯ. ಇದನ್ನು ಪರಾಶರ ಸ್ಮೃತಿಯಲ್ಲಿ ಸ್ವತಃ ಪರಾಶರರೇ ಒಂದು ಶ್ಲೋಕದ ಮೂಲಕ ತಿಳಿಸಿಕೊಡ್ತಾರೆ ಅಂತ ಮಧುಸೂದನ ಸರಸ್ವತಿಗಳು ತಮ್ಮ ಗೂಢಾರ್ಥ ದೀಪಿಕೆ ಎನ್ನುವಂತಹ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ. ಕ್ಷತ್ರಿಯೋಹಿ ಪ್ರಜಾಹ ರಕ್ಷನ್ ಶಸ್ತ್ರಪಾಣಿಹಿ ಪ್ರದಂಡವಾನ್ ನಿರ್ಜಿತ್ಯ ಪರಸೈನ್ಯಾನಿ ಕ್ಷಿತಿಂ ಧರ್ಮೇಣ ಪಾಲಯೇತ್. ಅಂದರೆ ಕ್ಷತ್ರಿಯನಾದವನು, ಅವನು ರಾಜನೇ ಆಗಬೇಕು ಅಂತಿಲ್ಲ, ಕ್ಷತ್ರಿಯನಾದ ಮಾತ್ರದಿಂದಲೇ ಅವನಿಗೆ ಈ ಕರ್ತವ್ಯ ಎನ್ನುವಂತಹದ್ದು ಅಂಟುತ್ತದೆ. ಏನು ಅಂದರೆ ಕ್ಷಿತಿಂ ಧರ್ಮೇಣ ಪಾಲಯೇತ್, ಈ ರಾಜ್ಯವನ್ನು ಭೂಮಿಯನ್ನು ಧರ್ಮದಿಂದ ಪಾಲಿಸಬೇಕು. ಹೇಗೆ ಅಂದರೆ ನಿರ್ಜಿತ್ಯ ಪರಸೈನ್ಯಾನಿ, ಶತ್ರುಗಳು ತಾವಾಗಿ ಕಾಲು ಕೆದರಿಕೊಂಡು ಯುದ್ಧಕ್ಕೆ ಬಂದಾಗ ಅವರನ್ನು ಬಗ್ಗುಬಡಿಯೋದಕ್ಕೆ ಹಿಂದೆ ಮುಂದೆ ನೋಡಬಾರದು. ಹಾಗೆ ನೋಡಿ ಆತ ಯುದ್ಧದಿಂದ ಹಿಂದಕ್ಕೆ ಸರಿದರೆ ಅವನು ಕರ್ತವ್ಯವನ್ನು ಮಾಡದೆ ಅಕರ್ತವ್ಯವನ್ನು ಸ್ವಾಗತಿಸಿದಂತೆ ಆಗುತ್ತದೆ. ಅದರಿಂದ ಹಾಗೆ ಮಾಡಿದರೆ ಅವನ ಪ್ರಜಾಪಾಲನ ರೂಪವಾದಂಥ ಕರ್ತವ್ಯವನ್ನು ಮಾಡದೇ ಇರುವ ಪಾಪ ಅವನಿಗೆ ಬರ್ತದೆ. ಆದ್ದರಿಂದ ಕ್ಷತ್ರಿಯನಾದವನು ಈ ಯುದ್ಧವನ್ನು ಪ್ರಜಾಪಾಲನ ರೂಪವಾದಂಥ ಕರ್ತವ್ಯ ಅಂತ ಭಾವಿಸಿಯಾದರೂ ಯುದ್ಧವನ್ನು ಮಾಡಬೇಕು. ಇದು ಪರಾಶರರು ಹೇಳಿದಂತಹ ವಿಚಾರ. ಮತ್ತೆ ಮನು ಮಹಾರಾಜನೂ ಸಹ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತನ್ನು ಹೇಳ್ತಾನೆ. ಏನು ಅಂದರೆ ಸಮೋತ್ತಮಾಧಮೈಹಿ ರಾಜ ಚಾಹೂತಃ ಪಾಲಯನ್ ಪ್ರಜಾ ನ ನಿವರ್ತೇತ ಸಂಗ್ರಾಮಾತ್ ಕ್ಷಾತ್ರಂ ಧರ್ಮ ಮನುಸ್ಮರನ್. ತನಗಿಂತ ಉತ್ತಮರಾದರೂ ಆಗಿರಲಿ ಅಥವಾ ಅಧಮರಾದರೂ ಆಗಿರಲಿ,
ಅಂಥವರು ಕ್ಷತ್ರಿಯನನ್ನು ಯುದ್ಧಕ್ಕೆ ಕರೆದರು ಅಂತಾದರೆ ಪ್ರಜೆಗಳನ್ನು ಪಾಲಿಸುವಂತಹ ಹೊಣೆಗಾರಿಕೆಯನ್ನು ತಲೆ ಮೇಲೆ ಹೊತ್ತಂತಹ ರಾಜನಾದವನು ಆ ಯುದ್ಧದಿಂದ ನ ನಿವರ್ತೇತ, ಹಿಂದಕ್ಕೆ ಸರಿಯಬಾರದು. ಯಾಕೆಂದರೆ ಹಾಗೆ ಸರಿಯದೇ ಯುದ್ಧ ಮಾಡುವುದು ಅದು ಕ್ಷಾತ್ರಧರ್ಮ. ಹಾಗೆ ಹಿಂದಕ್ಕೆ ಸರಿದರೆ ಅವನು ತನ್ನ ಕರ್ತವ್ಯವನ್ನು ಪಾಲಿಸದೇ ಇರುವಂತಹ ಪಾಪಕ್ಕೆ ಗುರಿಯಾಗ್ತಾನೆ. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಅರ್ಜುನ ಯುದ್ಧವನ್ನು ಮಾಡಲೇಬೇಕು ಎನ್ನುವಂಥದ್ದು ಶ್ರೀಕೃಷ್ಣನ ಮಾತಿನ ಅಭಿಪ್ರಾಯ. ಮಧ್ಯೆಯಲ್ಲಿ ಒಂದನ್ನು ನಾನು ಹಿಂದೆ ಹೇಳಿದ್ದನ್ನು ನೆನಪಿಸಿಬಿಡ್ತೇನೆ. ಈ ಎಲ್ಲ ಮಾತುಗಳನ್ನು ನೋಡಿದಾಗ ಕೃಷ್ಣ ಅರ್ಜುನನ ಯುದ್ಧಕ್ಕಾಗಿ ಬಲವಂತವಾಗಿ ಪ್ರಚೋದಿಸುವಂತೆ ನಮಗೆ ತೋರುತ್ತೆ. ಆದರೆ ಕೃಷ್ಣ ಅರ್ಜುನನನ್ನು ನೀನು ಯುದ್ಧ ಮಾಡಲೇಬೇಕು ಅಂತ ಬಲವಂತವಾಗಿ ಪ್ರಚೋದನೆ ಮಾಡುವುದಿಲ್ಲ. ಯಾಕೆ ಅಂದರೆ ಕುರುಕ್ಷೇತ್ರವಾದಂತಹ ಧರ್ಮಕ್ಷೇತ್ರಕ್ಕೆ ಅರ್ಜುನ ಸ್ವತಃ ತಾನಾಗಿ ಯುದ್ಧಕ್ಕೆ ಬಂದಿದ್ದ. ಯುದ್ಧಕ್ಕೆ ಬಂದ ಆದ ಮೇಲೆ ಭೀಷ್ಮದ್ರೋಣಾದಿಗಳನ್ನು, ದುರ್ಯೋಧನಾದಿ ತನ್ನ ಅಣ್ಣ ತಮ್ಮಂದಿರನ್ನು, ಮತ್ತು ಅಶ್ವತ್ಥಾಮಾದಿ ಮಿತ್ರರನ್ನು ನೋಡಿದಾಗ ಅವನಿಗೆ ಮೋಹ ಕವಿಯಿತು. ಕವಿದ ಮೋಹವನ್ನು ಅಪಸರಣ ಮಾಡುವುದಷ್ಟೇ ಶ್ರೀಕೃಷ್ಣನ ಮಾತಿನ ಉದ್ದೇಶ. ನೀನು ಯುದ್ಧ ಮಾಡು ಅಂತ ಹೇಳುವುದು ಶ್ರೀಕೃಷ್ಣನ ಮಾತಿನ ಉದ್ದೇಶ ಅಲ್ಲ. ಒಂದು ಮಾತನ್ನು ಹೇಳಿ ನಿಮಗೆ ಸ್ಪಷ್ಟಪಡಿಸ್ತೇನೆ ಇದನ್ನು. ಯಾಕೆಂದರೆ ಗೀತೆಯನ್ನು ಓದ್ತಾ ಹೋದಾಗ ನಮಗೆ ಈ ಸಂಶಯ ಅಲ್ಲಲ್ಲಿ ನಮ್ಮನ್ನು ಕಾಡ್ತಾ ಇರುತ್ತೆ. ಕೃಷ್ಣನೇ ಅರ್ಜುನನಿಗೆ ಒಂದು ರೀತಿಯ ಈ ಜಾಕನ್ನು ಹಾಕಿ ಎತ್ತಿದ್ನೋ ಹೇಗೆ, ಅವನೇ ಬಲವಂತವಾಗಿ ಯುದ್ಧ ಮಾಡಿಸಿದನೋ ಹೇಗೆ ಎನ್ನುವಂತಹ ಸಂಶಯ ನಮ್ಮನ್ನು ಕಾಡುತ್ತೆ. ಹಾಗಿಲ್ಲ. ಯಾಕೆ ಅಂದರೆ ಈ ಗೀತೆಯ ಉಪಕ್ರಮ ಮತ್ತು ಉಪಸಂಹಾರ ಎರಡನ್ನು ನೋಡಿ ನಾವು ಆ ತೀರ್ಮಾನ ಮಾಡಬೇಕಾಗತ್ತೆ. ಕೊನೆಗೂ ಶ್ರೀಕೃಷ್ಣ ಹೇಳಿದ್ದೇನು ಕೇಳಿದರೆ, ಯಥಾ ಇಚ್ಛಸಿ ತಥಾ ಕುರು ಅಂತ ಹೇಳಿದ. ಇಷ್ಟು ಹೇಳಿ ಆದಮೇಲೆ ಅರ್ಜುನನ ಬಾಯಿಂದ ಬಂದದ್ದೇನು ಕೇಳಿದರೆ, ನಷ್ಟೋ ಮೋಹ. ಅರ್ಜುನನಿಗೆ ಮೋಹ ಕವಿದಿತ್ತು ಅನ್ನೋದನ್ನು ಆಚಾರ್ಯ ಶಂಕರರು ತಮ್ಮ ಭಾಷ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದನ್ನು ಶೋಕ ಮೋಹ ಮಹೋದಧೌ ನಿಮಗ್ನಾಯ ಅರ್ಜುನಾಯ ಇದಂ ಗೀತಾಶಾಸ್ತ್ರಂ ಉಪದಿದೇಶ. ಆ ಶೋಕ ಮೋಹಗಳ ನಿವೃತ್ತಿ ಆತ್ಮಜ್ಞಾನಾತ್ ಅನ್ಯತ್ರ ನಾಣ್ಯತೋ ನಿವೃತ್ತಿ. ಈ ಶೋಕ ಮತ್ತು ಮೋಹಗಳ ನಿವೃತ್ತಿ ಆತ್ಮಜ್ಞಾನಕ್ಕಿಂತ ಬೇರೆ ಯಾವುದರಿಂದಲೂ ಸಹ ಪರಿಹಾರ ಆಗೋದಿಲ್ಲ. ಆದ್ದರಿಂದ ಅದನ್ನು ಉಪದೇಶ ಮಾಡಿದ. ಅಂದರೆ ಶೋಕ ಮೋಹಗಳ ನಿವೃತ್ತಿ ಮಾಡುವುದಷ್ಟೇ ಶ್ರೀಕೃಷ್ಣನ ಉದ್ದೇಶ. ಹಾಗಾಗಿಯೇ ಕೊನೆಗೆ ಅರ್ಜುನನ ಬಾಯಿನಿಂದ ಬಂದದ್ದು ಶಬ್ದ ಏನು ಕೇಳಿದರೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ಯಾಕೆಂದರೆ ಗೀತೆಯಲ್ಲಿ ಏಕಸೂತ್ರತೆಯನ್ನು ಕಂಡುಕೊಳ್ಳುವಂತಹದ್ದು ಬಹಳ ಕಷ್ಟ. ಆ ಹಿನ್ನೆಲೆಯಲ್ಲಿ ಉಪಕ್ರಮ ಉಪಸಂಹಾರದ ಹಿನ್ನೆಲೆಯಲ್ಲಿ ಕೃಷ್ಣ ಬಲವಂತವಾಗಿ ಯುದ್ಧ ಮಾಡುವಂತ ಹೇಳುವುದಿಲ್ಲ. ಅವನ ಕರ್ತವ್ಯವನ್ನು ಎಚ್ಚರಿಸ್ತಾ ಆ ಮೋಹ ಕವಿದಿದ್ದನ್ನು ಅಪಸರಣ ಮಾಡೋದಕ್ಕೆ ಏನು ಬೇಕು ಅಷ್ಟನ್ನು ಮಾತ್ರ ಹೇಳ್ತಾನೆ. ನಾನು ಮಧ್ಯೆಯಲ್ಲಿ ಒಂದು ಮಾತನ್ನು ಹೇಳಿದೆ, ಮೋಹವನ್ನು ಹೇಗೆ ಅಪಸರಣ ಮಾಡಿದ ಕೃಷ್ಣ, ಬಲವಂತವಾಗಿ ಯುದ್ಧ ಮಾಡಲಿಲ್ಲ. ಕೃಷ್ಣನ ಮಾತಿಗೆ ಏನು ಅರ್ಥ? ಇಲ್ಲಿ ಯುದ್ಧ ಮಾಡು ಅಂತ ಹೇಳಿದ್ದಲ್ಲ, ಕೇವಲ ಅನುವಾದ ಅದು. ಅಂದರೆ ಅರ್ಜುನ ಸ್ವತಃ ಪ್ರವೃತ್ತನಾದದ್ದರ ಮಾತಿನ ಅನುವಾದ ಅಷ್ಟೇ, ಇನ್ನೇನು ಇಲ್ಲ. ಹೇಗೆ ಅಂದರೆ, ನಿಮ್ಮ ಮನೆಗೆ ಯಾರೋ ಒಬ್ಬರು ಊಟಕ್ಕೆ ಬರ್ತಾರೆ. ನೀವು ಊಟಕ್ಕೆ ಬಂದಾಗ ಸಂತೋಷದಿಂದ ಅವರನ್ನು ಒಪ್ಪಿಕೊಂಡು ಊಟದ ವ್ಯವಸ್ಥೆ ಮಾಡಿದ್ದೀರಿ. ಹಾಗೆ ಊಟ ಮಾಡುವಾಗ ಅವರಿಗೆ ಒಂದು ತುತ್ತಿನಲ್ಲಿ ಒಂದು ಸಣ್ಣ ಕಸ ಬಂದುಬಿಟ್ಟಿದೆ. ಆ ಕಸ ಬಂದಾಗ ಅವರು ಕೈಯಲ್ಲಿ ತುತ್ತನ್ನು ಹಿಡಿದು ಊಟ ಮಾಡಲೋ ಬಿಡ್ಲೋ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಆಗ ನೀವು ಹತ್ತಿರದಿಂದ ಹೋಗಿ ನೋಡಿ, ಇದ್ದದ್ದು ಒಂದೇ ಕಸ, ನಾನು ತೆಗೆದಿದ್ದೇನೆ, ಇನ್ನು ಮುಂದೆ ನಿಮ್ಮ ತಟ್ಟೆಯಲ್ಲಿ ಯಾವುದೇ ರೀತಿಯ ಕಸ ಇಲ್ಲ, ನೀವು ಊಟ ಮಾಡಬಹುದು ಅಂತ ಹೇಳಿದರೆ, ಆ ಊಟ ಮಾಡಬಹುದು ಎನ್ನುವಂಥ ಮಾತಿಗೆ ಅರ್ಥ
ನೀವೀಗ ಬಲವಂತವಾಗಿ ಊಟ ಮಾಡಿ ಅಂತ ಅರ್ಥಲೋ ಅಥವಾ ಈಗಾಗಲೇ ಪ್ರಾರಂಭಿಸಿದ ಊಟದ ಕೆಲಸವನ್ನು ಮುಂದುವರಿಸಿ ಅಂತ ಅರ್ಥನೋ ಮುಂದುವರಿಸಿ ಅಂತ ಅರ್ಥ ಇದು ಅನುವಾದ ಮಾತ್ರ ಹಾಗೆ ಅರ್ಜುನನಿಗೆ ಯುದ್ಧ ಭೂಮಿಗೆ ಬಂದಾಗ ಇವರು ತನ್ನವರು ಎನ್ನುವಂಥ ಮೋಹ ಕವಿದಿತ್ತಲ್ಲ ಆ ಮೋಹದ ಪರದೆಯನ್ನು ಕೃಷ್ಣ ಸರಿಸುವುದಷ್ಟೇ ಅವನ ಕೆಲಸ ಅಷ್ಟು ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ ಹೀಗೆ ನೋಡಪ್ಪ ಈ ನಿನ್ನ ಕರ್ತವ್ಯದ ನೆಲೆಯಿಂದ ನೋಡಿದರೂ ಸಹ ನೀನು ಯುದ್ಧ ಮಾಡಬೇಕು ಇಷ್ಟಾದ ಮೇಲೆ ಇಲ್ಲಿ ಅರ್ಜುನನಿಗೆ ಒಂದು ಸಂಶಯ ಬಂದಿರಬೇಕು ಏನು ಅಂದರೆ ಯುದ್ಧ ಎನ್ನುವಂಥದ್ದು ನಿಂದ್ಯವಾದಂತಹ ಕೆಲಸ ಇಲ್ಲಿ ಸಾಕಷ್ಟು ಹತ್ಯೆ ಆಗತ್ತೆ ಆದ್ದರಿಂದ ಇದು ಹಿಂಸಾತ್ಮಕವಾದದ್ದು ಹಾಗಾಗಿ ನಾನು ಇದನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಈ ಯುದ್ಧ ಯಾಕಾದರೂ ಬೇಕು ನನಗೆ ಇದು ಅರ್ಜುನನಿಗೆ ಬಂದಂಥ ಇನ್ನೊಂದು ಸಂಶಯ ಈ ಸಂಶಯದ ಪರಿಹಾರಕ್ಕಾಗಿ 32ನೆಯ ಶ್ಲೋಕ ಹೊರಟಿದೆ ಏನು ಅಂದರೆ ಎದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ ಈ ಯುದ್ಧವನ್ನು ಪಾಂಡವರಾದಂಥ ನೀವಾಗಿ ಬಯಸಲಿಲ್ಲ ನೀವಾಗಿ ಸ್ವಾಗತಿಸಲೂ ಇಲ್ಲ ಸ್ವರ್ಗದ ಬಾಗಿಲನ್ನು ತೆರೆಸಿರುವಂತಹ ಯುದ್ಧ ತಾನಾಗಿ ನಿಮ್ಮ ಹತ್ರ ಬಂದಿದೆ ಇವಾಗ ಇಂತಹ ಯುದ್ಧವನ್ನು ಪಡೆಯುವಂತಹ ಕ್ಷತ್ರಿಯರು ಧನ್ಯರು ಅಂತಾನೆ ಶ್ರೀಕೃಷ್ಣ ಅಂದರೆ ಈ ಮಾತಿನ ಅರ್ಥ ಏನು ಪಾಂಡವರು ತಮ್ಮ ರಾಜ್ಯವನ್ನು ಕೇಳಿ ಅರ್ಧ ರಾಜ್ಯವನ್ನು ಕೇಳಿ ಪಡೆದುಕೊಂಡು ಬರೋದಕ್ಕೆ ಶ್ರೀಕೃಷ್ಣನನ್ನು ಕಳುಹಿಸಿದ್ದರು ಕೃಷ್ಣ ಅದಕ್ಕೆ ಸಂಬಂಧಿಸಿದ ಹಾಗೆ ಪ್ರಯತ್ನವನ್ನೂ ಮಾಡಿದ್ದ ಸಂಧಾನದ ಪ್ರಯತ್ನ ಸಾಕಷ್ಟು ನಡೀತು ಅದರ ಅರ್ಥ ಏನು ಸಂಧಾನ ಆಗಬೇಕು ಅಂದರೆ ಯುದ್ಧ ಬೇಡ ಎನ್ನುವಂಥದ್ದು ಹೀಗೆ ಯುದ್ಧ ಬೇಡ ಅಂತಲೇ ಬಯಸ್ತಾ ಇರುವಂಥ ನಿಮ್ಮನ್ನು ಹುಡುಕಿಕೊಂಡು ಅಂದರೆ ನೀವು ಯುದ್ಧ ಬೇಡ ಅಂತ ಬಯಸಿದರೂ ಯುದ್ಧ ಮಾತ್ರ ನಿಮ್ಮಿಂದ ಆಗಲೇಬೇಕು ಅಂತ ಯಾವುದೋ ಒಂದು ಬಲವಾದ ಸಂಕಲ್ಪ ಇದೆ ಅಂತಾಯಿತು ಅಲ್ಲಿಗೆ ಹಾಗಾಗಿ ಈ ಯುದ್ಧ ನೀವು ಬಯಸದೇ ಇದ್ದರೂ ನಿಮ್ಮನ್ನು ಹುಡುಕೊಂಡು ಬಂದಿದ್ದಾದ್ರಿಂದ ಇದು ಯದೃಚ್ಛಯಾಚೋಪಪನ್ನಂ ಯಾದೃಚ್ಛಿಕವಾಗಿ ಬಂದದ್ದು ಯಾದೃಚ್ಛಿಕ ಅಂದರೆ ಇದ್ದಕ್ಕೆ ಇದ್ದ ಹಾಗೆ ಅಂದರೆ ಅದರ ಕಾರಣ ಏನು ಅಂತ ಗೊತ್ತಿಲ್ಲ ಅಂತ ಅರ್ಥ ಸಾಮಾನ್ಯವಾಗಿ ನಾವು ಹೇಳ್ತೇವೆ ಯಾದೃಚ್ಛಿಕವಾಗಿ ಅದಾಯಿತು ಅಂತ ಅಂದರೆ ಇದ್ದಕ್ಕಿದ್ದ ಹಾಗೆ ಆಯಿತು ಅಂತ ಇದ್ದಕ್ಕಿದ್ದ ಹಾಗೆ ಯಾವುದು ಆಗುವುದಿಲ್ಲ ಅನ್ನೋದು ಒಂದು ಅಭಿಪ್ರಾಯ ಹಾಗಾದರೆ ಯಾದೃಚ್ಛಿಕ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಅದಕ್ಕೆ ಶಾಸ್ತ್ರಕಾರರು ಒಂದು ವಿವರಣೆಯನ್ನು ಕೊಡ್ತಾರೆ ಯಾದೃಚ್ಛಿಕ ಅಂದರೆ ಇದ್ದಕ್ಕಿದ್ದ ಹಾಗೆ ಆಯ್ತಲ್ಲ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಈಶ್ವರೇಚ್ಛಾ ಯದೃಚ್ಛಾ ಸ್ಯಾತ್ ಈಶ್ವರನ ಇಚ್ಛೆಯೇ ಯದೃಚ್ಛ ಅದೇ ಯಾದೃಚ್ಛಿಕ ಹಾಗಾಗಿ ನಿಮ್ಮ ಕೈಯಿಂದ ಈ ದೇಶದಲ್ಲಿ ಒಂದು ಸುಖಿ ಸಾಮ್ರಾಜ್ಯ ಆಗಬೇಕು ಎನ್ನುವಂಥದ್ದು ಈಶ್ವರನ ಸಂಕಲ್ಪ ಆ ಸಂಕಲ್ಪ ಈಡೇರುವುದಕ್ಕೆ ನೀವು ಸಹ ಕಾರಣೀಕರ್ತರಾಗಬೇಕು ಅದಕ್ಕೆ ನೀವು ಸಹ ನಿಮಿತ್ತ ಮಾತ್ರರಾಗಬೇಕು ಹಾಗಾಗಿ ನೀವು ಯುದ್ಧ ಬೇಡ ಅಂತ ಹೇಳಿದರೂ ಈ ಯುದ್ಧ ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ ನಿಮ್ಮನ್ನು ತಾನಾಗಿ ಹುಡುಕಿಕೊಂಡು ಬಂದಂತಹ ಯುದ್ಧದಲ್ಲಿ ನೀವು ಭಾಗವಹಿಸದೇ ಇದ್ದರೆ ನೀವು ಧನ್ಯರಾಗುವುದಿಲ್ಲ ಇದು ಶ್ರೀಕೃಷ್ಣನ ಮಾತಿನ ಅರ್ಥ ಮತ್ತೆ ಇದರ ಜೊತೆಗೆ ಇಲ್ಲಿ ನಾವು ಇನ್ನೊಂದು ವಿಷಯವನ್ನು ನೋಡಬೇಕು ಏನು ಅಂದರೆ ಅಲ್ಲೊಂದು ಶಬ್ದ ಹೇಳ್ತಾನೆ ಶ್ರೀಕೃಷ್ಣ ಏನು ಅಂದರೆ ಸುಖಿ ಸ್ವರ್ಗದ್ವಾರಂ ಅಪಾವೃತಂ ಈ ಯುದ್ಧ ಎನ್ನುವಂಥದ್ದು ಸ್ವರ್ಗದ ಬಾಗಿಲನ್ನು ತೆರೆದುಕೊಂಡು ನಿಂತಿದೆ ನಿಮಗೆ ಎನ್ನುವಂತಹ ಅರ್ಥ ಬರುವ ಹಾಗೆ ಕೃಷ್ಣ ಹೇಳ್ತಾನೆ ಅಂದರೆ ಯಾವುದೇ ಪ್ರತಿಬಂಧಕ ಇಲ್ಲದೇನೆ ಈ ಯುದ್ಧ ಸ್ವರ್ಗವನ್ನು ಸೇರೋದಕ್ಕೆ ನಿಮಗೆ ಸಾಧನವಾಗಿದೆ ಎನ್ನುವಂಥದ್ದು ಈ ಮಾತಿನ ಅರ್ಥ ಆದ್ದರಿಂದ ನೀನು ಯುದ್ಧ ಮಾಡು ಹೀಗೆ ಹೇಳಿದಾಗ ಅರ್ಜುನನಿಗೆ ಇಲ್ಲೊಂದು ಸಂಶಯ ಬಂದಿರಬೇಕು ಏನು ಅಂದರೆ ಮೀಮಾಂಸಾ ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ
ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ. ಸ್ವರ್ಗವನ್ನು ಬಯಸುವವನು ಜ್ಯೋತಿಷ್ಠೋಮ ಎನ್ನುವಂಥ ಯಾಗವನ್ನು ಮಾಡಬೇಕು. ಆ ಜ್ಯೋತಿಷ್ಠೋಮ ಎನ್ನುವಂಥ ಯಾಗವನ್ನು ಮಾಡಿದರೆ ಅವನಿಗೆ ಸ್ವರ್ಗ ಎನ್ನುವಂಥದ್ದು ಪ್ರಾಪ್ತವಾಗ್ತದೆ ಎನ್ನುವಂಥದ್ದು ಶಾಸ್ತ್ರದ ವಾಕ್ಯ. ಈ ಹಿನ್ನೆಲೆಯಲ್ಲಿ ಅರ್ಜುನನಿಗೆ ಒಂದು ಸಂಶಯ ಏನು ಅಂದರೆ, ಅಲ್ಲ ಈ ಯುದ್ಧವನ್ನು ನಾವು ಮಾಡಿದರೆ ಈ ಯುದ್ಧ ನಮಗೆ ಸ್ವರ್ಗದ ಬಾಗಿಲನ್ನು ತೆರೆದು ತೋರಿಸ್ತದೆ, ನಾವು ಸ್ವರ್ಗಕ್ಕೆ ಹೋಗೋದಕ್ಕಾಗತ್ತೆ ಎಂದು ನೀನು ಹೇಳ್ತಿದ್ದೀಯಲ್ಲ, ಸ್ವರ್ಗಕ್ಕೆ ಹೋಗುವುದಕ್ಕೆ ಈ ದಾರಿಯನ್ನೇ ನಾನು ಯಾಕೆ ಆಯ್ಕೆ ಮಾಡಿಕೊಳ್ಬೇಕು? ನಾನು ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡಿ ಆ ಯಾಗದ ಮೂಲಕ ನಾನು ಸ್ವರ್ಗಕ್ಕೆ ಹೋಗ್ತೇನೆ, ಹಾಗಾಗಿ ನನಗೆ ಯುದ್ಧ ಯಾಕೆ ಬೇಕು ಅಂತ ಅರ್ಜುನ ಕೇಳಿಯಾನು. ಹಾಗೆ ಕೇಳಿದರೆ ಕೃಷ್ಣ ಹೇಳ್ತಾನೆ ಕೇಳಬೇಡ, ಯಾಕೆ ಅಂದರೆ ಯಾಗದ ಮೂಲಕ ಈ ಸ್ವರ್ಗವನ್ನು ಸೇರುವವರು ಈ ಶರೀರ ಪಾತ ಆಗುವವರೆಗೂ ಕಾಯಬೇಕಾಗತ್ತೆ. ಜ್ಯೋತಿಷ್ಠೋಮ ಯಾಗವನ್ನು ಮಾಡಿದಾಗ ಈ ಮೀಮಾಂಸಕರ ಒಂದು ನಿಯಮದ ಪ್ರಕಾರ ಒಂದು ಕರ್ಮವನ್ನು ಮಾಡಿದಾಗ ಕರ್ಮ ಮಾಡಿದ ಮೇಲೆ ಅಪೂರ್ವ ಎನ್ನುವಂಥ ಒಂದು ಕಾಲ ಅದು ನಿಷ್ಪತ್ತಿ ಆಗತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ದಿನ ಎಷ್ಟು ಕಾಲ ಅಂತ ಹೇಳುವುದು ಕಷ್ಟ, ಯಾಕೆಂದರೆ ಅದೆಲ್ಲ ಅದೃಷ್ಟವಾದ ಕಣ್ಣಿಗೆ ಕಾಣದೇ ಇರುವಂಥ ವಿಚಾರ. ಆ ಅಪೂರ್ವದಿಂದ ಮುಂದೆ ಸ್ವರ್ಗಕ್ಕೆ ನಾವು ಹೋಗಬೇಕಾಗತ್ತೆ. ಆ ಅಪೂರ್ವದ ಕಾಲಮಿತಿಯಲ್ಲಿ ನಿನ್ನ ಈ ಭೌತಿಕ ಶರೀರ ಬೀಳುವುದರ ಜೊತೆಗೆ ಇನ್ನೂ ಎಷ್ಟೋ ಶರೀರಗಳು ಬಂದು ಬಿದ್ದು ಹೋಗಬೇಕಾದ ಪರಿಸ್ಥಿತಿಯೂ ಬರಬಹುದು. ಹಾಗಾಗಿ ಹಾಗೆ ಯಾಗದ ಮೂಲಕ ನೀನು ಸ್ವರ್ಗಕ್ಕೆ ಹೋಗಬೇಕು ಅಂತಾದರೆ ಈ ಶರೀರವಂತೂ ಪತನ ಆಗಲೇಬೇಕು, ಅದರ ಬಗ್ಗೆ ಸಂಶಯ ಇಲ್ಲ. ಆದರೆ ಯುದ್ಧದ ಮೂಲಕ ನೀನು ಸ್ವರ್ಗಕ್ಕೆ ಹೋಗ್ತೀಯ ಅಂತಾದರೆ ಅಲ್ಲಿಯವರೆಗೆ ನೀನು ಕಾಯಬೇಕಾದದ್ದು ಇಲ್ಲ. ಯಾಕೆ ಅಂದರೆ ಈ ಜ್ಯೋತಿಷ್ಠೋಮದಿಂದ ಪಡೆಯಲ್ಪಡುವಂಥ ಯಾಗ ಅಲ್ಲ ಸ್ವರ್ಗ, ಇದು ಬಹಳ ವಿಳಂಬವಾಗತ್ತೆ. ಸ್ವರ್ಗದಲ್ಲಿ ಅಕಸ್ಮಾತ್ ಯುದ್ಧದಲ್ಲಿ ಅಕಸ್ಮಾತ್ತಾಗ ನೀನು ಮಡೆದು ಸ್ವರ್ಗವನ್ನು ಸೇರ್ತೀಯ ಅಂತಾದರೆ ಬಹಳ ಬೇಗನೆ ನೀನು ಸ್ವರ್ಗವನ್ನು ಸೇರ್ತೀಯ. ಅಂದರೆ ಇದು ಶಾರ್ಟ್ಕಟ್, ಅದು ಒಂದು ರೀತಿಯ ಸುತ್ತಾದ ಮಾರ್ಗ. ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ನೀನು ವಿಚಾರ ಮಾಡು. ಅಲ್ಲಿ ಏನು ಹೇಳ್ದಂಗಾಯ್ತು, ಯಾರಿಗೆ ಯುದ್ಧದ ಮೂಲಕ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ವೋ ಅವರು ಯಾಗಾದಿಗಳನ್ನು ಮಾಡಿ ಹೋಗ್ತಾರೆ ಅಂತ ಇಂಡೈರೆಕ್ಟಾಗಿ. ಆದ್ರಿಂದ ನಿನಗೆ ಯಾಕೆ ಬಳಸು ದಾರಿ, ಕ್ಷತ್ರಿಯನಿಗೆ ಸ್ವತಃ ನಿನಗೆ ಈ ಅರ್ಹತೆ ಉಂಟು ಈ ದಾರಿಯಲ್ಲಿ ಹೋಗೋದಕ್ಕೆ, ಇದನ್ನು ನೀನು ಆಯ್ಕೆ ಮಾಡ್ಕೊ, ಶಾಸ್ತ್ರ ಸಮ್ಮತವಾದಂಥದ್ದು ಇದು ಅಂತ. ಹೀಗೆ ಇಷ್ಟು ಹೇಳಿ ಆದ ಮೇಲೆ ಅದಕ್ಕೆ ಮನುಸ್ಮೃತಿಯ ಒಂದು ಮಾತನ್ನು ಮಧುಸೂದನ ಸರಸ್ವತಿಗಳು ಶ್ರೀಕೃಷ್ಣನ ಮಾತಿಗೆ ಪೂರಕವಾಗಿ ಉದಾಹರಣೆ ಕೊಡ್ತಾರೆ. ಆಹವೇಶು ಮಿಥೋನ್ಯೋನ್ಯಂ ಜಿಘಾಂಸಂತಹ ಮಹೀಕ್ಷಿತಃ ಯುದ್ಧಮಾನಾಃ ಪರಂ ಶಕ್ತ್ಯ ಸ್ವರ್ಗಮ್ಯಾಂತಿ ಅಪರಾಂಗ್ಮುಖಾಃ ಅಂತ. ಆಹವ ಅಂದರೆ ಯುದ್ಧ. ಈ ಯುದ್ಧದಲ್ಲಿ ಕ್ಷತ್ರಿಯರು ಪರಸ್ಪರ ತಾನು ಅವನನ್ನು ಗೆಲ್ಲಬೇಕು ಇವನನ್ನು ಗೆಲ್ಲಬೇಕು ಎನ್ನುವಂತಹ ಭಾವನೆಯಿಂದ ಯುದ್ಧ ಮಾಡ್ತಾ ಮಾಡ್ತಾ ಅಕಸ್ಮಾತ್ತಾಗಿ ಮಡಿದರೆ ಅವರು ಸ್ವರ್ಗಮ್ಯಾಂತಿ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಎಂತಹ ಸ್ವರ್ಗ ಕೇಳಿದರೆ ಪುನರಾವೃತ್ತಿ ಇಲ್ಲದೇ ಇರುವ ಸ್ವರ್ಗ ಅಂತ. ಸಾಮಾನ್ಯವಾಗಿ ಸ್ವರ್ಗಕ್ಕೆ ಹೋದವರು ಫಲವನ್ನು ಅನುಭವಿಸಿ ಆದಮೇಲೆ ಮತ್ತೆ ಬರ್ತಾರೆ ಅಂತ ಗೀತೆಯಲ್ಲೇ ಬರುತ್ತೆ ಆ ಮಾತು ಮುಂದೆ. ಆದರೆ ಮನಸ್ಮೃತಿಯ ಈ ಮಾತಿಗೆ ಅರ್ಥ ಅಪರಾಂಗ್ಮುಖ, ಅವರು ಹಿಂದಿರುಗಿ ಬರದೇ ಇರುವಂತಹದ್ದು ಅಂತಹ ಸ್ವರ್ಗ ಅಂದರೆ ಮುಂದೆ ಅದಕ್ಕೆ ಬೇರೆ ಒಂದು ವ್ಯಾಖ್ಯಾನದಲ್ಲಿ ಸಮಾಧಾನವನ್ನು ನೋಡ್ತೇವೆ, ಮುಂದಿನ ಶ್ಲೋಕದಲ್ಲಿ ನೋಡೋಣ. ಯೋಗಿಗಳು ಹೋಗಿ ಸೇರುವಂತಹದ್ದು ಎನ್ನುವಂಥ ಅರ್ಥವನ್ನು ವ್ಯಾಖ್ಯಾನಕಾರರು ಕೊಡ್ತಾರೆ. ಅದಕ್ಕೆ ಇಷ್ಟು ಹಿನ್ನೆಲೆಯಲ್ಲಿ ಭೀಷ್ಮದ್ರೋಣಾದಿಗಳು ನಿನಗೆ ಗುರುಗಳಾಗಿದ್ದಿದ್ರೂ ಸರಿಯೇ ನೀನು ಈ ಯುದ್ಧವನ್ನು ಮಾಡಬೇಕು. ಇಷ್ಟು ಆದ ಮೇಲೆ ಅರ್ಜುನ ಕೇಳಿಯಾನು, ಅಲ್ಲ ಈಗಲೂ ನಾ ಯುದ್ಧ ಮಾಡೋದಿಲ್ಲ, ಆಗೇನಾಗ್ತದೆ ಕೃಷ್ಣ ಅಂತಂದರೆ 33ನೇ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ, ಅಥ ಚೇತ್ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ
ಹಿತ್ವಾ ಪಾಪಮಾಪ್ಸ್ಯಸಿ. ಅರ್ಜುನ, ಈ ಧರ್ಮಸಮ್ಮತವಾದಂತಹ ಈ ಸಂಗ್ರಾಮವನ್ನು ನೀನು ಆಯ್ಕೆ ಮಾಡಿಕೊಳ್ಳದೆ ಹೋದರೆ ನಿನ್ನ ಸ್ವಧರ್ಮವನ್ನೂ ನೀನು ಪಾಲಿಸದೆ ಪಾಪವನ್ನು ಗಳಿಸ್ತೀಯೇ, ಮತ್ತು ಕೀರ್ತಿಯನ್ನು ಸಹ ನೀನು ಕಳೆದುಕೊಳ್ತೀಯೇ. ಮನುಷ್ಯ ಈ ಭೌತಿಕ ಪ್ರಪಂಚದಲ್ಲಿ ಇಷ್ಟಪಡುವುದು ಮುಖ್ಯವಾಗಿ ಇದಿಷ್ಟೇ, ನಾನು ನನ್ನ ಕರ್ತವ್ಯವನ್ನು ಮಾಡಬೇಕು, ಅಷ್ಟೋ ಇಷ್ಟೋ ಕೀರ್ತಿ ಬಂದರೆ ಬರಲಿ ಅಂತ. ಇದೆರಡನ್ನೂ ನೀನು ಕಳೆದುಕೊಳ್ತೀಯೇ ಎನ್ನುವಂತಹದ್ದು ಶ್ರೀಕೃಷ್ಣನ ಮಾತಿನ ಅರ್ಥ. ಏನು ಅಂದರೆ, ಇದಕ್ಕೂ ಒಂದು ಶಾಸ್ತ್ರದ ಹಿನ್ನೆಲೆಯನ್ನು ಶ್ರೀಕೃಷ್ಣ ಮನಸ್ಸಲ್ಲಿಟ್ಟುಕೊಂಡು ಹೇಳ್ತಾನೆ ಎನ್ನುವಂತಹದ್ದು ನೀಲಕಂಠ ದೀಕ್ಷಿತರೇ ಮೊದಲಾದ ವ್ಯಾಖ್ಯಾನಕಾರರ ಅಭಿಪ್ರಾಯ ಉಂಟು ಇಲ್ಲಿ. ನಿರ್ಜಿತ್ಯ ಪರಸೈನ್ಯಾನಿ ಕ್ಷಿತಿಂ ಧರ್ಮೇಣ ಪಾಲಯೇತ್. ಶತ್ರುಗಳು ತಾವಾಗಿ ಕಾಲಕಿರದು ಯುದ್ಧಕ್ಕೆ ಬಂದಾಗ ಅವನ್ನು ಬಗ್ಗುಬಡಿದು ರಾಜನಾದವನು ಸದ್ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಯುದ್ಧ ಮಾಡಲೇಬೇಕು. ಹಾಗೆ ಯುದ್ಧ ಮಾಡದೇ ಇದ್ದರೆ ಈ ಧರ್ಮವನ್ನು, ಅಂದರೆ ಕ್ಷತ್ರಿಯೋಚಿತವಾದಂಥ ಧರ್ಮವನ್ನು ಪಾಲಿಸದೇ ಇದ್ದಂತೆ ಆಗುತ್ತದೆ ಅನ್ನುವಂಥ. ಮತ್ತು ಕೀರ್ತಿಯನ್ನೂ ಸಹ ನೀನು ಕಳ್ಕೊಳ್ತೀಯೇ ಅಂತ ಕೃಷ್ಣ ಹೇಳಿದ. ಹಾಗೆ ಅರ್ಜುನ ಈಗಾಗಲೇ ಎಂಥ ಕೀರ್ತಿ ಬಂದಿತ್ತು. ಆಚಾರ್ಯ ಶಂಕರರು ಅದಕ್ಕೊಂದು ಮಾತನ್ನು ಹೇಳ್ತಾರೆ, ಮಹಾದೇವಾದಿ ಸಮಾಗಮ ನಿಮಿತ್ತಾಂ ಹಿತ್ವಾ ಅಂತ. ಪ್ರಾಯಶಃ ನಮ್ಮ ಈ ಇತಿಹಾಸವನ್ನು ನೀವು ಕೆದಕಿ ನೋಡಿ, ಸಾಕ್ಷಾತ್ ಪರಮೇಶ್ವರನೊಂದಿಗೆ ಯುದ್ಧ ಮಾಡಿದಂತಹ ಒಬ್ಬ ಬಿಲ್ಲೋಜ ಇದ್ದರೆ ಆತ ಅರ್ಜುನ ಮಾತ್ರ. ಇಂದ್ರಕೀಲ ಪರ್ವತದ ಕಥೆಯನ್ನು ನೆನಪಿಸಿಕೊಳ್ಳಿ, ಪಾಶುಪತಾಸ್ತ್ರ ಪ್ರಾಪ್ತಿಯ ಪ್ರಸಂಗವನ್ನು. ಅರ್ಜುನನ ಜೀವನದಲ್ಲಿ ಅವನಿಗೆ ಅತ್ಯಂತವಾದಂತಹ ಪ್ರಸಿದ್ಧವಾದ ಹೆಸರನ್ನು ಕೊಟ್ಟಂತಹ ಒಂದು ಸನ್ನಿವೇಶ ಇದು. ಹಾಗಾಗಿ ಶಂಕರರು ನೇರವಾಗಿ ಈ ಘಟನೆಯನ್ನು ಉಲ್ಲೇಖ ಮಾಡ್ತಾರೆ. ಯಾಕೆ ಅಂದರೆ ಸ್ವತಃ ವೇದವ್ಯಾಸರೇ ಒಂದು ಮಾತನ್ನು ಹೇಳ್ತಾರೆ, ಈಶ್ವರನ ಅನುಗ್ರಹ ಇಲ್ಲದೆ ಇದ್ದರೆ ಶ್ರೀಕೃಷ್ಣನ, ಅಂದರೆ ಅವನ ಅನಿಸಿಕೆ ಅಂತಲೇ ಅವ್ರು ಹೇಳಿದ್ದು, ಅದು ಶ್ರೀಕೃಷ್ಣನ ಸಂಕಲ್ಪವೂ ಹೌದು, ಕೇವಲ ನನ್ನೊಬ್ಬನ ಪ್ರಯತ್ನ ಸಾಲದು. ಹಾಗಾಗಿ ಶ್ರೀಕೃಷ್ಣನ ಮಾತಿನ ಮೇರೆಗೆ ಹೇಳಿದ್ದು, ಈಶ್ವರನ ಅನುಗ್ರಹ ಎನ್ನುವಂಥದ್ದು ನಿಮಗೆ ಬೇಕೇ ಬೇಕು. ಹಾಗಾಗಿ ಧರ್ಮರಾಜ, ನೀನು ಪರಮೇಶ್ವರನನ್ನು ಮೆಚ್ಚಿಸಿ ಶಸ್ತ್ರಾಸ್ತ್ರಗಳನ್ನು ಪಡೆದುಕೊಂಡು ಬಾ ಅಂತ ಹೇಳಿದಾಗ ಧರ್ಮರಾಜ ತಾನು ಹೋಗದೆ ತನ್ನ ತಮ್ಮನಾದಂಥ ಅರ್ಜುನನಿಗೆ ಈ ಅವಕಾಶವನ್ನು ಕೊಟ್ಟ. ಹಾಗಾಗಿ ಅಂಥ ಅವಕಾಶವನ್ನು ನೀನು ಪಡೆದುಕೊಂಡು ಸ್ವತಃ ಪರಮೇಶ್ವರನೊಂದಿಗೆ ಹೋರಾಟ ಮಾಡಿದಂಥ ಬಿಲ್ಲುಗಾರ ಎನ್ನುವಂಥ ಕೀರ್ತಿಯನ್ನು ಪಡೆದಿದ್ದೀಯೇ ನೀನು. ಈ ಯುದ್ಧದಲ್ಲಿ ನೀನು ಆಯ್ಕೆಯನ್ನು ಮಾಡಿಕೊಳ್ಳದೇ ಇದ್ದರೆ, ಈ ಯುದ್ಧವನ್ನು ಆಯ್ಕೆ ಮಾಡಿಕೊಳ್ಳದೇ ಇದ್ದರೆ ಅಲ್ಲಿ ಗಳಿಸಿದಂಥ ಕೀರ್ತಿಯನ್ನು ನೀನು ಸಾರಾಸಗಟಾಗಿ ಕಳೆದುಕೊಳ್ತೀಯೇ. ಹಾಗೆ ಏನಾಯಿತು, ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತ ಆದಾಗಾಯಿತು. ಎಷ್ಟೆಲ್ಲ ಕಷ್ಟಪಟ್ಟೆ ಅದಕ್ಕೋಸ್ಕರ ನೀನು. ಹೀಗೆ ಈ ಕಾರಣದಿಂದಲೂ ಸಹ ಇದು ನಿನ್ನ ಕರ್ತವ್ಯವೂ ಹೌದು, ಆ ಕರ್ತವ್ಯವನ್ನು ಮಾಡುವುದಕ್ಕಾದರೂ ನೀನು ಯುದ್ಧ ಮಾಡಬೇಕು, ಅದಿಲ್ಲದೇ ಇದ್ದರೆ ನೀನು ನಿನ್ನ ಹೆಸರನ್ನು ಕೀರ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ತೀಯೇ. ಇಷ್ಟು ಆದ ಮೇಲೆ ಮತ್ತೆ 34ನೆಯ ಶ್ಲೋಕ. ಈ ಶ್ಲೋಕದಲ್ಲಿ ಇದರಿಂದ ಕೇವಲ ಸ್ವಧರ್ಮ ತ್ಯಾಗ ಅಷ್ಟೇ ಅಲ್ಲ, ಮತ್ತೇನಾಗತ್ತೆ ಅಂದರೆ, ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿ ಮರಣಾತ್ ಅತಿರಿಚ್ಯತೆ. ಅಂದರೆ ಸಕಲ ಪ್ರಾಣಿಗಳೂ ಸಹ, ಅಲ್ಲಿ ಭೂತಾನಿ ಅಂತ ಶಬ್ದ ಉಂಟು, ಒಬ್ಬಿಬ್ಬ ಅಲ್ಲ, ಎಲ್ಲರೂ ಸೇರಿ ಸಾರಾಸಗಟಾಗಿ ನಿನ್ನ ಅಪಕೀರ್ತಿಯನ್ನು, ಅಪಕೀರ್ತಿಯ ಕಥೆಯನ್ನು ಕಟ್ಟಿ ಎಲ್ಲರೂ ಹಾಡ್ತಾ ಇರ್ತಾರೆ. ಮುಂದೆ ನಿರಂತರವಾಗಿ ಇದನ್ನು ಹೇಳ್ತಾನೇ ಇರ್ತಾರೆ. ಹಾಗೆ ಹೇಳಿದಾಗ ಏನಾಗುತ್ತೆ ಅಂದರೆ, ಸಂಭಾವಿತನಾದವನಿಗೆ, ಅಂದರೆ ಗೌರವಾನ್ವಿತನಾದಂಥ ವ್ಯಕ್ತಿಗೆ
ಈ ಅಪಕೀರ್ತಿ ಎನ್ನುವಂತಹದ್ದು ಸಾವಿಗಿಂತಲೂ ಮಿಗಿಲಾಗಿ ಬಿಡುತ್ತದೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಇಲ್ಲೊಂದು ಶಬ್ದ ಉಂಟು ಶ್ಲೋಕದಲ್ಲಿ, ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ ಅಂತ. ಅವ್ಯಯಾಂ ಅನ್ನೋದಕ್ಕೆ ಅರ್ಥ ನಾಶ ಇಲ್ಲದೇ ಇರುವಂತಹದ್ದು ಅಂತ. ಕೀರ್ತಿಯೂ ಎಷ್ಟೋ ದಿನಗಳಾದ ಮೇಲೆ ವ್ಯಕ್ತಿಯ ಸಾವಿನೊಂದಿಗೆ ಅದು ಸಹ ಮರೆಯಾಗಿ ಹೋಗ್ತದೆ ಎನ್ನುವಂಥದ್ದು ಒಂದು ವಿಚಾರ, ಅದರ ಬಗ್ಗೆ ಸಂಶಯ ಇಲ್ಲ. ಯಾರೋ ಕೆಲವು ಜನರದ್ದು ಮಾತ್ರ ಹಾಗೆ ಉಳಿದುಕೊಂಡಿರ್ತದೆ, ಅಂದರೆ ಅವರ ಭೌತಿಕ ಶರೀರ ನಾಶವಾದರೂ ಕೀರ್ತಿ ಶರೀರ ಬದುಕಿರುತ್ತದೆ. ಇಲ್ಲಿ ಆಚಾರ್ಯ ಶಂಕರರು ಅವ್ಯಯಾಂ ಅನ್ನೋದಕ್ಕೆ ದೀರ್ಘಕಾಲಾಂ ಅಂದರೆ ಬಹಳ ಕಾಲ ಉಳಿಯುವಂತಹದ್ದು ಅರ್ಜುನನ ಕೀರ್ತಿ. ಯಾಕೆ ಅಂದರೆ ಸ್ವತಃ ಪರಮೇಶ್ವರನೊಂದಿಗೆ ಯುದ್ಧ ಮಾಡಿ ಪಾಶುಪತಾಸ್ತ್ರವನ್ನು ಪಡೆದವನು ಅನ್ನೋದು ಒಂದಾದರೆ, ಅದಕ್ಕೂ ಮೊದಲು ರಾಜಸೂಯಾಗದ ಸಂದರ್ಭದಲ್ಲಿ ಆತ ಯಾರೂ ತೋರಿಸದೆ ಇರುವಂತಹ ಪರಾಕ್ರಮವನ್ನು ತೋರಿಸಿ ಸಾಕಷ್ಟು ದುಡ್ಡನ್ನು ಸಂಗ್ರಹಿಸಿಕೊಂಡು ಬಂದಿದ್ದ. ಅಂದರೆ ಆ ಹಿನ್ನೆಲೆಯಲ್ಲಿ ಅವನು ಧನಂಜಯ ಅಂತ ಕರೆಸಿಕೊಂಡಿದ್ದ. ಇದು ಒಂದರ್ಥ. ಆದರೆ ಧನ ಅನ್ನೋದಕ್ಕೆ ಅಧ್ಯಾತ್ಮ ಜ್ಞಾನವೇ ಧನ ಅಂತ ಇಟ್ಕೊಂಡ್ರೆ ಆತ ಅಧ್ಯಾತ್ಮ ಜ್ಞಾನ ಧನಂಜಯ. ಇಂತಹ ಅರ್ಹತೆಗಳೆಲ್ಲ ಇದ್ದು ಎಲ್ಲವನ್ನೂ ಸಹ ನೀನು ಕಳೆದುಕೊಳ್ತೀಯೇ, ಆಗ ನಿನಗೆ ಅಪಕೀರ್ತಿ ಎನ್ನುವಂತಹದ್ದು ಬಂದು ಅಡರುತ್ತದೆ. ಬಂದರೆ ಬಂದ್ಕೊಂಡು ಹೋಗಲಿ ಬಿಡು, ಏನು ಇವತ್ತಿನ ಜನರಾಗಿ ಒಂದು ರೀತಿಯಲ್ಲಿ ಯಾರು ಏನಾರು ಅಂದ್ಕೊಂಡು ಹೋಗಲಿ, ನಾವು ಮಾಡೋದು ಹಾಗೇನೆ ಅಂತ ಹೇಳ್ತೇವಲ್ಲ ಹಾಗೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸಂಭಾವಿತಸ್ಯ ಚ ಅಕೀರ್ತಿ ಮರಣಾಗತಿರಿಚ್ಛತೆ. ಸಂಭಾವಿತನಾದವನಿಗೆ ಅಪಕೀರ್ತಿ ಎನ್ನುವಂತಹದ್ದು ಸಾವಿಗಿಂತ ಮಿಗಿಲಾದದ್ದು. ಹಾಗಿದ್ರೆ ಕೆಲವು ಜನರಿಗೆ ಎಷ್ಟೇ ಅಪಕೀರ್ತಿ ಬಂದರೂ ಏನೂ ಆಗುವುದಿಲ್ಲ. ಯಾಕೆ ಅಂದರೆ ಇಲ್ಲೇ ಉತ್ತರ ಉಂಟು, ಅವರು ಸಂಭಾವಿತರಲ್ಲ ಅಷ್ಟೇ. ಹಾಗಾಗಿ ನಾವು ಅವ್ರ ಬಗ್ಗೆ ಆಕ್ಷೇಪ ಮಾಡುವ ಹಾಗೆ ಇಲ್ಲ. ಪ್ರಾಯಶಃ ಹಿಂದೆ ನಮ್ಮ ದೇಶದಲ್ಲಿ ಶ್ರೀಕೃಷ್ಣ ಹೇಳಿದಂತಹ ಈ ಮಾತು ಕೇವಲ ಕ್ಷತ್ರಿಯರಿಗೆ ಅಷ್ಟೇ ಸೀಮಿತವಾಗಿರಲಿಲ್ಲ, ಎಲ್ಲ ಕ್ಷೇತ್ರದಲ್ಲೂ ಸಹ ನಾನು ಶುದ್ಧನಾಗಿರಬೇಕು, ನಾನು ಮಾಡುವಂತಹ ಕೆಲಸದಿಂದ ನನಗೆ ಅಕೀರ್ತಿ ಅಥವಾ ಅಪಕೀರ್ತಿ ಬರಬಾರ್ದು ಅಂತ ಎಲ್ಲರೂ ಬಯಸ್ತಿದ್ರು. ಆದರೆ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಈ ಭಾವನೆ ಸಾರಾಸಗಟಾಗಿ ಸತ್ತು ಹೋಗಿದೆ. ನಿಮಗೆ ಪ್ರಾಯಶಃ ನೆನಪಿರಬೇಕು, ಹಿಂದೆ ನಮ್ಮ ದೇಶದ ಅತ್ಯಂತ ಪ್ರಾಮಾಣಿಕ ಅಂತ ಕರೆಸಿಕೊಂಡಂತಹ ಒಬ್ಬರು ಮಂತ್ರಿಗಳು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ವಿಭಾಗದ ಮಂತ್ರಿಗಳಾಗಿದ್ದರು ಅವರು. ಆಗ ತಮಿಳುನಾಡಿನಲ್ಲಿ ಆ ರೈಲ್ವೆ ಚಾಲಕನ ಅಜಾಗರೂಕತೆಯಿಂದಾಗಿ ಒಂದು ಅಪಘಾತ ನಡೆಯಿತು. ತಕ್ಷಣ ಅವರು ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟರು. ಯಾಕೆ ಅಂದರೆ ಚಾಲಕನಿಂದ ಆದದ್ದಿದ್ರೂ ಈ ಹುದ್ದೆಯ ಮುಖ್ಯಸ್ಥ ನಾನಾದದ್ರಿಂದ ಪರ್ಯಾಯವಾಗಿ ಈ ಘಟನೆಗೆ ನಾನೇ ಕಾರಣ ಅಂತ, ಇದು ತನಗೆ ಕೆಟ್ಟ ಹೆಸರನ್ನು ತಂದಿತು ಅಂತ ಭಾವಿಸಿ ರಾಜೀನಾಮೆಯನ್ನು ಕೊಟ್ಟರು. ಇದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳುವ. ಇವತ್ತು ಸ್ವಲ್ಪ ವಿಚಾರ ಮಾಡುವ. ಪ್ರಾಯಶಃ ಒಂದೇ ದಿವಸ ನಾಲ್ಕು ಕಡೆಗೆ ರೈಲ್ವೆ ದುರ್ಘಟನೆ ಆದ್ರೂ ಸಹ ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾವು ನೋಡ್ತಾ ಇದ್ದೇನೆ ದಿನಾ ಬೆಳಗಾದ್ರೆ ಅಲ್ವಾ. ಹೀಗೆ ಕೃಷ್ಣ ಹೇಳ್ತಾನೆ, ಒಬ್ಬ ಸಂಭಾವಿತನಾದಂಥ ವ್ಯಕ್ತಿಗೆ ಅಪಕೀರ್ತಿ ಬಂತು ಅಂತ ಆದರೆ ಅವನು ಇದ್ರೂ ಒಂದೇ ಶತ್ರು ಒಂದೇ ಅಂತ. ಹಾಗಾಗಿ ಅರ್ಜುನ ನೀನು ಸಾಯ್ತೀಯ, ಯುದ್ಧ ಮಾಡಿ ಸಾಯಿ, ಅಪಕೀರ್ತಿಯನ್ನು ಕಟ್ಕೊಂಡು ಯಾಕೆ ಸಾಯ್ತೀಯ ಅನ್ನೋದು ಈ ಮಾತಿನ ಅರ್ಥ. ಅಂದರೆ ಅಪಕೀರ್ತಿಯಿಂದ ಬದುಕ್ತಾನೆ ಅಂದರೆ ಅವನು ದಿನವೂ ಅಷ್ಟಷ್ಟಾಗಿ ಸಾಯ್ತಾ ಇರ್ತಾನೆ, ಯುದ್ಧದಲ್ಲಿ ಸತ್ರು ಒಂದೇ ಸಲ ಸಾಯ್ತಾನೆ. ಅದರಿಂದ ಸ್ವರ್ಗದ ಬಾಗಿಲು ತೆರೆದು ಅವನನ್ನು ಒಳಗೆ ಸ್ವಾಗತ ಮಾಡುತ್ತೆ. ಹೀಗೆ ಸತ್ರು ಯಾವುದು ಅವನನ್ನು ಸ್ವಾಗತ ಮಾಡುತ್ತೆ? ಆದ್ದರಿಂದ ನೀನು ಅಪಕೀರ್ತಿಯ ಮೂಟೆಯನ್ನು ಹೊತ್ಕೊಂಡು ಸಾಯುವುದು ನನಗೆ ಇಷ್ಟ ಇಲ್ಲ
ಆದ್ದರಿಂದ ಹೀಗೆ ನೀನು ಯೋಚನೆ ಮಾಡಬೇಡ. ಇಷ್ಟು ಹೇಳಿದಾಗ ಅರ್ಜುನನ ಮನಸ್ಸಿನಲ್ಲಿ ಇನ್ನೊಂದು ಸಂಶಯ ಬಂದಿರಬೇಕು. ಏನು ಅಂದರೆ, ಯುದ್ಧದಿಂದ ನಾನು ಹಿಂದೆ ಸರಿದರೆ ನನಗೆ ಅಪಕೀರ್ತಿ ಬರುತ್ತೆ ಅಂತ ನೀನು ಹೇಳ್ತೀಯ ಕೃಷ್ಣ, ಆದರೆ ಇಲ್ಲಿ ನನ್ನ ವಿಚಾರ ಬೇರೆ ಉಂಟು ಅಂತಾನೆ ಅರ್ಜುನ. ಏನು ಅಂದರೆ, ನಾನು ಹಿಂದೆ ಸರಿದಿದ್ದನ್ನು ನೋಡಿ ಭೀಷ್ಮದ್ರೋಣಾದಿಗಳೇ ಸ್ವತಃ ಹೇಳಬಹುದು ಏನು ಅಂದರೆ, ಅರ್ಜುನ ಮೊದಲಿನಂತೆ ಇಲ್ಲ, ಈಗ ತುಂಬ ಬದಲಾವಣೆ ಆಗಿದ್ದಾನೆ, ಅವನು ತುಂಬ ಉದಾರಿಯಾಗಿದ್ದಾನೆ, ಮತ್ತೆ ಅಷ್ಟೇ ಅಲ್ಲ ಅವನಲ್ಲಿ ಈಗ ತನ್ನ ಶತ್ರುಗಳ ಬಗ್ಗೆಯೂ ಸಹ ಕರುಣೆ ಉಕ್ಕೇರಿ ಬರ್ತಾ ಇದೆ, ತುಂಬ ವಿಶಾಲ ಹೃದಯದವನಾಗಿದ್ದಾನೆ ಅವನು, ಈ ದೇಶದಲ್ಲಿ ರಕ್ತಪಾತ ಆಗಬಾರದು ಅಂತ ಬಯಸಿದಂಥ ಮಹಾ ಉದಾರಿ ಅಂತ ಸ್ವತಃ ಭೀಷ್ಮದ್ರೋಣಾದಿಗಳೇ ನನ್ನನ್ನು ಹೊಗಳುತ್ತಾರೆ. ಒಂದು, ಅಕಸ್ಮಾತ್ತಾಗಿ ಅವರು ಹೊಗಳದೇ ಇದ್ರೂ ದುರ್ಯೋಧನನ ಕಡೆಗೆ ಈಗಾಗಲೇ ಬಾಡಿಗೆಯ ಸೈನಿಕರು ಬಂದಿದ್ದಾರಲ್ಲ, ಈ 11 ಅಕ್ಷೋಹಿಣಿ ಸೈನಿಕರು ಎಷ್ಟೋ ಜನ ಇದ್ದಾರೆ, ಇಂತಹ ಬಾಡಿಗೆ ಸೈನಿಕರು ನಾನು ತೆಗೆದುಕೊಳ್ಳುವಂತಹ ಈ ನಿರ್ಧಾರದಿಂದ ಅರ್ಜುನನಿಂದಾಗಿ ನಮ್ಮ ಪ್ರಾಣ ಉಳಿತಲ್ಲ ಅಂತ ಸಂತೋಷ ಪಡ್ತಾರ ಇಲ್ಲ. ಹಾಗಾಗಿ ನೀನು ಹೇಳಿದ ಹಾಗೆ ಕೃಷ್ಣ ನನಗೆ ಅಕೀರ್ತಿ ಬರುತ್ತೆ ಅಂತ ಅನಿಸೋಲ್ಲ, ಭೀಷ್ಮದ್ರೋಣಾದಿಗಳು ನನ್ನನ್ನು ಹೊಗಳುತ್ತಾರೆ, ಸಾಮಾನ್ಯ ಸೈನಿಕರು ಸಹ ನನ್ನ ಈ ನಿರ್ಧಾರವನ್ನು ಮೆಚ್ಚಿಕೊಳ್ತಾರೆ ಅಂತ ಅರ್ಜುನ ಹೇಳಿದರೆ, ಅದಕ್ಕೆ ಶ್ರೀಕೃಷ್ಣನ ಮುಂದಿನ ಮಾತು, ಭಯಾದ್ರಣಾದುಪರತಂ ಮನ್ಯಂತೆ ತ್ವಾಂ ಮಹಾರಥಾಃ ಏಷಾಂಚ ತ್ವಂ ಬಹುಮತಃ ಭೂತ್ವಾ ಯಾಸ್ಯಸಿ ಲಾಘವಂ. ಅರ್ಜುನ, ನೀನು ಕರ್ಣಾದಿಗಳಿಗೆ ಹೆದರಿಯೇ ರಣರಂಗದಿಂದ ನೀನು ಓಡಿಹೋದೆ ಅಂತ ದುರ್ಯೋಧನಾದಿ ಮಹಾರಥರು ಭಾವಿಸ್ತಾರೆ. ಅಷ್ಟೇ ಅಲ್ಲ, ಈ ಶೌರ್ಯಾದಿ ಗುಣಯುಕ್ತನಂತ ಪ್ರಸಿದ್ಧನಾದಂಥ ನೀನು ಈಗ ಅವರ ಎದುರಿಗೆ ತೀರಾ ಹಗುರವಾಗ್ತೀಯ, ಭೂತ್ವಾ ಯಾಸ್ಯಸಿ ಲಾಘವಂ, ತುಂಬ ಸಣ್ಣ ವ್ಯಕ್ತಿಯಾಗಿ ಬಿಡ್ತೀಯೇ ಅಂತಾನೆ ಕೃಷ್ಣ. ಎಂದೂ ಯುದ್ಧ ಭೂಮಿಯಲ್ಲಿ ಹೆದರದೇ ಇರುವವನು ಅರ್ಜುನ. ಇಂತಹ ಅರ್ಜುನ ಇಂದು ಮಹಾಭಾರತ ಯುದ್ಧದಲ್ಲಿ, ಜಾಗತಿಕವಾದ ಈ ಯುದ್ಧದಲ್ಲಿ ಯಾಕೆ ಯುದ್ಧ ಭೂಮಿಯಿಂದ ಹಿಂದೆ ಸರಿದ ಅಂದರೆ, ಶತ್ರುಗಳು ಅಂದರೆ ನೇರವಾಗಿ ನಿನ್ನ ಶತ್ರು ಸ್ಥಾನದಲ್ಲಿ ನಿಂತಹ ದುರ್ಯೋಧನಾದಿಗಳು ನಿನ್ನ ಈ ನಿರ್ಧಾರವನ್ನು ಉದಾರತನದಿಂದ ಪ್ರಶಂಸೆ ಮಾಡುವುದಿಲ್ಲ, ನಿನ್ನನ್ನು ಹೀಯಾಳಿಸ್ತಾರೆ, ನಿನ್ನನ್ನು ಹಗುರವಾಗಿ ಕಾಣ್ತಾರೆ. ಯಾಕೆ ಅಂದರೆ, ಓಹ್, ನಮ್ಮ ಪಕ್ಷದಲ್ಲಿರುವಂಥ ಕರ್ಣನನ್ನು ನೋಡಿ, ದ್ರೋಣಾಚಾರ್ಯರನ್ನು ನೋಡಿ, ಭೀಷ್ಮನನ್ನು ನೋಡಿ ಅರ್ಜುನ ಹೆದರಿದ. ಹಾಗಾಗಿ ಭಯಾತ್ ರಣಾದುಪರತಂ, ಹೆದರಿ ಅರ್ಜುನ ಈ ನಿರ್ಧಾರವನ್ನು ತೆಗೆದುಕೊಂಡೆ ಅಷ್ಟೇ ಹೊರತು ಸಾಮಾನ್ಯ ಸೈನಿಕರು ಸಾಯ್ತಾರೆ ಎನ್ನುವಂಥ ಉದಾರ ಬುದ್ಧಿಯಿಂದ ಈ ನಿರ್ಧಾರ ತೆಗೆದುಕೊಂಡ ಅಂತ ನಿನ್ನನ್ನು ಹೊಗಳುವುದಿಲ್ಲ. ಅಷ್ಟೇ ಅಲ್ಲ, ಸ್ವತಃ ಭೀಷ್ಮದ್ರೋಣಾದಿಗಳೂ ನಿನ್ನನ್ನು ಹೊಗಳೋದಿಲ್ಲ, ಅವರೂ ಸಹ ಛೇ, ಭೀಷ್ಮರೇ ವಿಚಾರ ಮಾಡ್ತಾರೆ, ನನ್ನ ಮೊಮ್ಮಗ ಯಾಕೆ ಇಂತಹ ಹೇಡಿತನದ ನಿರ್ಧಾರ ತೆಗೆದುಕೊಂಡ ಅಂತ. ದ್ರೋಣಾಚಾರ್ಯರು ಹೇಳ್ತಾರೆ, ಜಗತ್ತಿನಲ್ಲಿ ಅದ್ವಿತೀಯ ಬಿಲ್ಲುಗಾರನನ್ನಾಗಿ ಇವನನ್ನು ಮಾಡಿದೆ ಎನ್ನುವಂತಹ ಸಮಾಧಾನ ನನಗೆ ಈವರೆಗೆ ಇತ್ತು, ಆದರೆ ಇಂಥ ಅದ್ವಿತೀಯನಾದಂಥ ಬಿಲ್ಲುಗಾರ ಅಂತ ಕರೆಸ್ಕೊಂಡಂಥ ಅರ್ಜುನ ಇಂದು ಪುಕ್ಕಲುತನದಿಂದ ಓಡಿ ಹೋದ ಅಂತ ಅವರು ಸಹ ಪಶ್ಚಾತ್ತಾಪ ಪಡ್ತಾರೆ. ಆದ್ದರಿಂದ ಈ ನಿರ್ಧಾರವನ್ನು ಯಾರೂ ಸಹ ಸ್ವಾಗತಿಸುವುದಿಲ್ಲ. ಇಷ್ಟು ಈ ಶ್ಲೋಕದ ಒಟ್ಟು ತಾತ್ಪರ್ಯ. ಈ ಶ್ಲೋಕದಲ್ಲಿ ಒಂದು ಸಣ್ಣ ಭಾಷೆಗೆ ಸಂಬಂಧಪಟ್ಟ ವಿಚಾರ ಉಂಟು. ಭಯಾದ್ರಣಾತ್ ಉಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಅಂತ ಕೆಲವು ಪುಸ್ತಕಗಳಲ್ಲಿ ಹೀಗೆ ಪಾಠ ಉಂಟು, ಮತ್ತು ಕೆಲವು ಪುಸ್ತಕಗಳಲ್ಲಿ ಮನ್ಯಂತೆ ಅಂತ ಉಂಟು. ಮನ್ಯಂತೆ ಎನ್ನುವಂಥದ್ದು ಅದು ಮನಜ್ಞಾನೆ ಎನ್ನುವ ಲಟ್ಲಕಾರದ ಪ್ರಥಮ ಪುರುಷ ಬಹುವಚನ ರೂಪ. ಮಂಸ್ಯಂತೆ ಎನ್ನುವಂಥದ್ದು ಅದೇ ಧಾತುವಿನ ಲಟ್ಲಕಾರದ ರೂಪ. ಬಹಳಷ್ಟು ಜನ ವ್ಯಾಖ್ಯಾನಕಾರರು ಮಂಸ್ಯಂತೆ ಎನ್ನುವಂತಹ ಪಾಠವನ್ನೇ ಆಶ್ರಯಿಸಿದ್ದಾರೆ. ಯಾಕೆ ಹಾಗೆ ಹೇಳಿದ್ರೋ ಗೊತ್ತಿಲ್ಲ, ಪ್ರಾಯಶಃ ಹೀಗಿರಬೇಕು, ಅಲ್ಲಿ ಉತ್ತರಾರ್ಧದಲ್ಲಿ ಭೂತ್ವಾ ಯಾಸ್ಯಸಿ ಎನ್ನುವಂತಹ ಲೃಟ್ಲಕಾರ ಇದ್ದದ್ರಿಂದ
ಪ್ರಾಸವೂ ಆದಾಗಾಯಿತು ಎನ್ನುವಂತಹ ಕಾರಣದಿಂದ ಆ ಪಾಠವನ್ನೇ ಆಶ್ರಯಿಸಿ ಇರಬೇಕು ಅಂತ ಕಾಣುತ್ತೆ. ಪಾಠದ ತಪ್ಪೇನೂ ಇಲ್ಲ, ಎರಡೂ ಸಹ ಗ್ರಾಹ್ಯವೇ ನಮಗೆ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಿನ 36ನೆಯ ಶ್ಲೋಕವನ್ನು ನೋಡೋಣ. ಆಯಿತು, ನಿನ್ನನ್ನು ಅತ್ಯಂತ ಹಗುರವಾಗಿ ಕಾಣ್ತಾರೆ ಅಂತ ಕೃಷ್ಣ ಹೇಳಿದ. ಹಗುರವಾಗಿ ಕಂಡ ಮೇಲೆ ಮುಂದೇನು ಮಾಡ್ತಾರೆ, ಅರ್ಜುನನ ನಿಂದನೆಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಗೀತಾಚಾರ್ಯ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಹ ನಿಂದತಸ್ತವ ಸಾಮರ್ಥ್ಯಂ ತಥೋ ದುಃಖತರನ್ನು ಕಿಂ. ನಿನ್ನ ಶತ್ರುಗಳು ನಿನ್ನ ಸಾಮರ್ಥ್ಯವನ್ನು ಹಂಗಿಸ್ತಾ ಆಡಬಾರದ ಮಾತಿನಿಂದ ನಿನ್ನನ್ನು ಹೀಯಾಳಿಸ್ತಾರೆ. ಅವಾಚ್ಯವಾದ ಅಂದರೆ ಆಡಬಾರದ ಮಾತು ಅಂತ. ವಾಚ್ಯ ಅವಾಚ್ಯ, ವಾಚ್ಯ ಅಂದರೆ ಹೇಳಬೇಕಾದದ್ದು, ಅವಾಚ್ಯ ಅಂದರೆ ಹೇಳಬಾರದ್ದು ಅಂತ. ಹೇಳಬಾರದ ಮಾತಿನಿಂದ ನಿನ್ನನ್ನು ಆಡಿಕೊಡ್ತಾರೆ. ಅದಕ್ಕಿಂತ ವ್ಯಥೆಯನ್ನು ಉಂಟು ಮಾಡುವಂತಹದ್ದು ಮನುಷ್ಯನಿಗೆ ಇನ್ನೇನುಂಟು. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಇದನ್ನು ಕೇಳಿ ಈ ಶ್ಲೋಕದಲ್ಲಿ ಒಂದು ಮಾತು ಹೇಳ್ತಾನೆ ಗೀತಾಚಾರ್ಯ. ತಥೋ ದುಃಖತರನ್ನು ಕಿಂ, ಇದಕ್ಕಿಂತ ಮಿಗಿಲಾದಂತಂದರೆ ತಾನು ಬದುಕಿರುವಾಗಲೇ ತನ್ನ ಬಗ್ಗೆ ತನ್ನ ಕಿವಿಗೆ ಕೇಳಿಸುವ ಹಾಗೆ ಅವಾಚ್ಯವಾದಂತಹ ಶಬ್ದಗಳನ್ನು ಹೇಳಿ ನಿಂದಿಸುವುದನ್ನು ಕೇಳಿಸಿಕೊಳ್ಳುವುದಕ್ಕಿಂತ ದುಃಖಕರವಾದ ವಿಷಯ ಇನ್ನೇನುಂಟು ಎನ್ನುವಂಥದ್ದು ಕೃಷ್ಣನ ಮಾತಿನ ಅರ್ಥ. ಅಂದರೆ ಲೋಕನಿಂದೆಯಿಂದ ಪ್ರಾಪ್ತವಾಗುವಂತಹ ದುಃಖಕ್ಕಿಂತ ಮಿಗಿಲಾದಂಥ ದುಃಖ ಇನ್ನೊಂದಿಲ್ಲ. ಹಾಗಾಗಿ ಹಿಂದೆಲ್ಲ ನಮ್ಮಲ್ಲಿ ಲೋಕನಿಂದೆಗೆ ಹೆದರ್ತಿದ್ರು, ಇವತ್ತು ಲೋಕನಿಂದೆ ಅನ್ನೋದನ್ನು ನಾವು ಮೈಗೂಡಿಸಿಕೊಂಡಿದ್ದೇವೆ. ನಾನು ದೊಡ್ಡ ವ್ಯಕ್ತಿ ಅಂತ ಆಗಬೇಕಿದ್ರೆ ಮಿನಿಮಮ್ ಲೋಕನಿಂದೆಯನ್ನು ಸಹಿಸಿಕೊಳ್ಳಬೇಕು, ಅದನ್ನು ಅಭ್ಯಾಸ ಮಾಡಿಕೊಂಡ್ರೇ ನಾನು ದೊಡ್ಡ ವ್ಯಕ್ತಿ ಆಗ್ತೇನೆ ಅಂತ ನಮ್ಮಲ್ಲಿ ಎಷ್ಟೋ ಜನ ಅಂದ್ಕೋಬಿಟ್ಟಿದ್ದಾರೆ. ಹಾಗಾಗಿ ಇದು ಒಂದು ರೀತಿಯ ಮೈಗೆ ಅಂಟಿದಂತಹ ಕೊಳೆ, ಬಲವಾದ ಅಂಟಿದಂತಹ ಕೊಳೆ ಆಗಿಬಿಟ್ಟಿದೆ. ಇಷ್ಟು ಶ್ರೀಕೃಷ್ಣ ಹೇಳಿದಾಗ ಇದನ್ನು ಸಹಿಸೋದು ಬಹಳ ಕಷ್ಟ ಅಂತ ಹೇಳಿದಾಗ ಇಲ್ಲಿ ಅರ್ಜುನನಿಗೆ ಇನ್ನೊಂದು ಸಂಶಯ ಬಂದಿರಬೇಕು. ಏನು ಅಂದರೆ, ಯುದ್ಧದಲ್ಲಿ ನಾನು ಭೀಷ್ಮದ್ರೋಣಾದಿಗಳನ್ನು ಸಾಯಿಸಿದರೆ ಲೋಕದ ಜನ ನನ್ನನ್ನು ಆಗಲೂ ನಿಂದಿಸ್ತಾರೆ ಕೃಷ್ಣ. ಯಾಕೆಂದರೆ ಅಜ್ಜ ಎನ್ನುವಂಥ ಭಾವನೆ ಇಲ್ಲದೆ, ಗುರು ಎನ್ನುವಂಥ ಭಾವನೆ ಇಲ್ಲದೆ, ದುರ್ಯೋಧನಾದಿಗಳು ಅಣ್ಣ ತಮ್ಮಂದಿರು ಎನ್ನುವಂಥ ಭಾವನೆ ಇಲ್ಲದೆ, ಅಶ್ವತ್ಥಾಮ ಗುರುಪುತ್ರ ಎನ್ನುವಂಥ ಭಾವನೆ ಇಲ್ಲದೆ ಅರ್ಜುನ ಇವರನ್ನೆಲ್ಲರನ್ನೂ ಸಹ ಸಾಯಿಸಿದ ಅಂತಾದರೆ ಈತ ಎಂಥ ನಿರ್ದಯಿ. ಆಗಲೂ ಸಹ ನನ್ನನ್ನು ಜನ ಏನು ಮಾಡ್ತಾರೆ, ನಿಂದಿಸ್ತಾರೆ. ಆಯಿತು, ಯುದ್ಧದಿಂದ ನಾನು ಹಿಂದಿರುಗಿದೆ ಅಂತ ಇಟ್ಕೊಳ್ಳೋಣ. ಆಗಲೂ ಸಹ ದುರ್ಯೋಧನಾದಿಗಳು ನನ್ನನ್ನು ನಿಂದಿಸ್ತಾರೆ. ಅರ್ಜುನ ಈ ಯುದ್ಧಕ್ಕೆ ಹೆದರಿ ಯುದ್ಧದಿಂದ ಹಿಂದೆ ಸರಿದ ಅಂತ ಅಲ್ಲಿ ಏನು ಹೇಳ್ದಂಗಾಯಿತು, ನಾನು ಯುದ್ಧವನ್ನು ಮಾಡಿದರೂ ಯುದ್ಧವನ್ನು ಮಾಡದೇ ಇದ್ದರೂ ನನಗೆ ಅಪಕೀರ್ತಿ ಎನ್ನುವಂಥದ್ದು ಬಂದೇ ಬರ್ತದೆ. ಹೀಗಿದ್ದಾಗ ಈ ನಿಂದೆಯಿಂದ ಬರಬಹುದಂಥ ದುಃಖ ತಪ್ಪೋದಿಲ್ಲ ಅಂತಾಯಿತು ಕೃಷ್ಣ. ನಾನು ಇದು ಬೇಡ ಅಂತ ವಿಚಾರ ಮಾಡಿದರೂ ಈ ನಿಂದೆಯಿಂದ ಬರುವಂತಹ ದುಃಖ ನನ್ನನ್ನು ಹುಡುಕ್ತಾ ಉಂಟು, ನನ್ನನ್ನು ಬಂದು ಸೇರಿಕೊಳ್ಳೋದಕ್ಕೆ. ಹಾಗಾಗಿ ನಾನು ಈ ದುಃಖವನ್ನು ಸಹಿಸಲೇಬೇಕೇನೋ ಅಂತ ಅನಿಸತ್ತೆ ಅಂತ ಹೇಳಿದರೆ, ಅಂದರೆ ಅದಕ್ಕೆ ಸಮಾಧಾನವಾಗಿ ಕೃಷ್ಣ ಮುಂದಿನ ಶ್ಲೋಕವನ್ನು ಹೇಳ್ತಾನೆ. ಏನು ಅಂದರೆ, ಯೋಚನೆ ಮಾಡಬೇಡ, ಈ ಯುದ್ಧದಲ್ಲಿ ನಿನಗೆ ಜಯವಾದರೂ ಪರಾಜಯವಾದರೂ ನಿನಗೆ ನಷ್ಟ ಇಲ್ಲ, ಲಾಭವೇ ಆಗ್ತದೆ. ಅದು ಹೇಗೆ ಅನ್ನೋದನ್ನು ಈ ಶ್ಲೋಕದ ಮೂಲಕ ಕೃಷ್ಣ ಹೇಳ್ತಾನೆ. 37ನೆಯ ಶ್ಲೋಕ. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಅರ್ಜುನ, ಈ ಯುದ್ಧದಲ್ಲಿ ನೀನು ಹತನಾದರೆ ಸ್ವರ್ಗವನ್ನು ಪಡೀತೀಯೇ, ಸ್ವರ್ಗವನ್ನು ಸೇರ್ತೀಯೇ. ಗೆದ್ದರೆ ನಿಷ್ಕಂಟಕವಾದಂತಹ ರಾಜ್ಯಲಕ್ಷ್ಮಿಯನ್ನು ನೀನು ಪಡೀತೀಯೇ.
ಆದ್ದರಿಂದ ಯುದ್ಧಕ್ಕಾಗಿ ನೀನು ನಿರ್ಧಾರ ಮಾಡಿ ಎದ್ದು ನಿಲ್ಲು. ಅಂದರೆ ಈ ಯುದ್ಧದಲ್ಲಿ ಮಡಿದರೂ ನಿನಗೆ ನಷ್ಟ ಇಲ್ಲ, ಗೆದ್ದರೂ ನಷ್ಟ ಇಲ್ಲ, ಹಾಗಾಗಿ ಈ ಯುದ್ಧದಿಂದ ನನಗೆ ಅಪಕೀರ್ತಿ ಬರ್ತದೆ ಅಂತ ನೀನು ಯೋಚಿಸಬೇಡ. ಯಾಕೆ ಈ ಮಾತನ್ನು ಇಲ್ಲಿ ಕೃಷ್ಣ ಹೇಳ್ತಾನೆ ಅಂದರೆ, ಹಿಂದೆ ಅರ್ಜುನ ಒಂದು ಮಾತನ್ನು ಹೇಳಿದ್ದ ಮೊದಲನೇ ಅಧ್ಯಾಯದಲ್ಲಿ. ಏನು ಅಂದರೆ, ನ ಚೈತದ್ ವಿದ್ಮಃ ಕತರನ್ನೋ ಗರೀಯಃ ಯದ್ವಾ ಜಯೇಮ ಯದಿ ವಾನೋ ಜಯೇಯುಃ. ಕೃಷ್ಣ, ಗೊತ್ತಿಲ್ಲ ಈ ಯುದ್ಧದಲ್ಲಿ ನಾವೇ ಕೌರವಾದಿಗಳನ್ನು ಗೆಲ್ತೇವೋ ಅಥವಾ ಅವರೇ ನಮ್ಮನ್ನು ಗೆಲ್ತಾರೋ ಗೊತ್ತಿಲ್ಲ. ಹೀಗೆ ಗೊತ್ತಿಲ್ಲದೇ ಇರುವಂತಹ ಈ ಯುದ್ಧದಲ್ಲಿ ನಾವು ಅವರನ್ನು ಸಾಯಿಸಿ ನಾವೇ ಗೆಲ್ತೇವೆ ಅನ್ನುವಂಥ ಏಕಪಕ್ಷದ ನಿರ್ಣಯವನ್ನು ಸ್ವೀಕರಿಸಿ ನಾವ್ಯಾಕೆ ಈ ಯುದ್ಧವನ್ನು ಮಾಡಬೇಕು? ಹಾಗಾಗಿ ಯದ್ವಾ ಜಯೇಮ ಯದಿವಾನೋ ಜಯೇಮ, ಹೀಗೆ ಅರ್ಜುನ ಅಲ್ಲಿ ಹೇಳಿದ್ದಕ್ಕೆ ಕೃಷ್ಣ ಈ ಶ್ಲೋಕದ ಮೂಲಕ ಉತ್ತರ ಕೊಡ್ತಾನೆ. ಹೇಗಾದರೂ ಸಹ ನಿನಗೆ ನಷ್ಟ ಇಲ್ಲ. ಯಾಕೆ ಅಂದರೆ, ಯುದ್ಧದಲ್ಲಿ ನೀನು ಮಡಿದರೆ ಸ್ವರ್ಗ ಅಂತ ಹೇಳಿದ ಕೃಷ್ಣ. ಈ ಮಾತನ್ನು ಹೇಳಬೇಕಿದ್ರೆ ಅವನಿಗೆ ಒಂದು ಶಾಸ್ತ್ರದ ಮಾತು ಪ್ರಾಯಶಃ ನೆನಪಿಗೆ ಬಂದಿರಬೇಕು ಅಂತ ವ್ಯಾಖ್ಯಾನಕಾರರ ಅಭಿಪ್ರಾಯವಿದೆ. ಏನು ಅಂದರೆ, ಹಿಂದೆ ಕ್ಷತ್ರಿಯನಾದವನು ಯುದ್ಧ ಮಾಡ್ತಾ ಮಾಡ್ತಾ ಸತ್ತರೆ ಅವನಿಗೆ ಸ್ವರ್ಗ ಎನ್ನುವಂಥ ಮಾತು ಬಂದಿತ್ತು. ಇಲ್ಲಿ ಇನ್ನೊಂದು ಶ್ಲೋಕವನ್ನು ವ್ಯಾಖ್ಯಾನಕಾರರು ಉದಾಹರಿಸ್ತಾರೆ. ಯಹ ಆಹವೇಶು ಯುದ್ಧಂತೆ ಭೂಮ್ಯರ್ಥಂ ಅಪರಾಂಗುಖಾಃ ಅಕೂಟೈಃ ಆಯುಧೈಃ ಯಾಂತಿ ತೇ ಸ್ವರ್ಗಂ ಯೋಗಿನೋ ಯಥ. ಅಂದರೆ, ಯಾರು ಯುದ್ಧದಲ್ಲಿ ಈ ದೇಶಕ್ಕಾಗಿ, ದೇಶದ ಹಿತಕ್ಕಾಗಿ, ಭೂಮಿಗಾಗಿ ಯುದ್ಧ ಮಾಡ್ತಾ ಮಾಡ್ತಾ ಮಡಿತಾರೋ ಅವರು ನಿರಾಯುಧವಾದಂತಹ ಧರ್ಮ ಎನ್ನುವಂಥ ಆಯುಧವನ್ನು ಎತ್ತಿಕೊಂಡು ಸ್ವರ್ಗವನ್ನು ಸೇರ್ತಾರೆ. ತೇ ಸ್ವರ್ಗಂ ಯಾಂತಿ ಯೋಗಿನೋ ಯಥ. ಯೋಗಿಗಳು ಹೇಗೆ ದೇಹವನ್ನು ಬಿಟ್ಟ ಮೇಲೆ ಸ್ವರ್ಗವನ್ನು, ಸದ್ಗತಿಯನ್ನು ಪಡಿತಾರೋ ಅಂತಹ ಸದ್ಗತಿಯನ್ನು ಯುದ್ಧದಲ್ಲಿ ಮಡಿದವರು ಪಡಿತಾರೆ ಅಂತ. ಇದು ಶಾಸ್ತ್ರಕಾರರು ಹೇಳುವಂತಹದ್ದು. ಒಂದು ಕ್ಷಣಕಾಲ ಈ ಗೀತೆಯ ವಿಚಾರದಿಂದ ನಾವು ಸ್ವಲ್ಪ ದೂರ ಬರೋಣ. ಸಾಮಾನ್ಯವಾಗಿ ನಮ್ಮಲ್ಲಿ ಕೇಳೋದುಂಟು ಏನು ಅಂದರೆ, ಯುದ್ಧದಲ್ಲಿ ಸೈನಿಕನಾದವನು ಮಡಿದಾಗ ತಂದೆ ತಾಯಿ ತುಂಬ ಬೇಸರ ಪಡುವಂಥದ್ದು, ಬಂಧುಗಳು ಬೇಸರ ಪಡುವಂಥದ್ದು ತೀರಾ ಸಹಜ, ತಪ್ಪಲ್ಲ. ಯಾಕೆ ಅಂದರೆ, ದೇಶದ ರಕ್ಷಣೆಗೋಸ್ಕರ ತನ್ನ ಪ್ರಾಣವನ್ನು ಮುಡುಪಾಗಿಟ್ಟು ಆತ ತನ್ನ ಪ್ರಾಣವನ್ನೇ ಕೊಟ್ಟು ಬಲಿದಾನ ಮಾಡ್ತಾನೆ ಅಂತ ಆದಮೇಲೆ ಇಂಥವನ ಬಲಿದಾನಕ್ಕೆ ಶಾಸ್ತ್ರದಲ್ಲಿ ಏನು ವಿಚಾರ ಉಂಟು ಎನ್ನುವಂಥದ್ದು ಒಂದು ಪ್ರಶ್ನೆ. ಅದಕ್ಕೆ ಶಾಸ್ತ್ರಕಾರರು ಕೊಡುವಂತಹ ಉತ್ತರ ಏನು ಕೇಳಿದರೆ, ಈ ಮಾತು, ಅಕೂಟೈಃ ಆಯುಧೈಯಾಂತಿ ತೇ ಸ್ವರ್ಗಂ ಯೋಗಿನೋ ಯಥ. ಯೋಗಿಗಳು ಹೋಗಿ ಸೇರುವಂತಹ ಸ್ಥಾನವನ್ನು ಸೈನಿಕರು ಹೋಗಿ ಸೇರ್ತಾರೆ. ಹಾಗಾಗಿ ಈ ಒಂದು ಸಮಾಧಾನ ಶಾಸ್ತ್ರದಲ್ಲಿ ನಮ್ಮ ದೇಶವನ್ನು ಕಾಪಾಡುವಂತಹ ಸೈನಿಕರ ಬಗ್ಗೆ ಸಿಗತ್ತೆ ಎನ್ನುವಂಥ ಸಮಾಧಾನ ನಮಗೆ ಇರಬೇಕು. ಇಷ್ಟು ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ, ಗೆದ್ದರೆ ನಿಷ್ಕಂಟಕವಾದ ರಾಜ್ಯ, ಮತ್ತು ನೀನು ಮಡಿದರೆ ನಿನಗೆ ಸ್ವರ್ಗ ಅಂತ. ಇಷ್ಟು ಆದ ಮೇಲೆ ಇಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ವಿಚಾರ ಏನು ಅಂದರೆ, ಹಾಗಿದ್ದರೆ ನಾನು ಸ್ವರ್ಗವನ್ನು ಪಡಿಬೇಕು ಅಂತಲೇ ಯುದ್ಧ ಮಾಡಬಹುದಾ ಅಂತೊಂದು ಪ್ರಶ್ನೆ. ಮತ್ತೆ ಈ ಯುದ್ಧ ಎನ್ನುವಂಥದ್ದನ್ನು ಸ್ವರ್ಗವನ್ನು ಪಡಿಬೇಕು ಅಂತಲೇ ಬಯಸಿ ಮಾಡಿದರೆ ಅದು ಕಾಮ್ಯಕರ್ಮದ ಕೋಟಿಗೆ ಸೇರ್ತದೆ, ಆಗ ಅದು ಮೋಕ್ಷದ ದಾರಿಗೆ ಸಹಾಯಕವಾಗುವುದಿಲ್ಲ. ಹಾಗಾಗಿ ಯುದ್ಧದಲ್ಲಿ ಯುದ್ಧ ಮಾಡುವವನು ಫಲವನ್ನು ನಿರೀಕ್ಷಿಸದೆ ಇದು ಕೇವಲ ತನ್ನ ಕರ್ತವ್ಯ ಎನ್ನುವಂತಹ ದೃಷ್ಟಿಯಿಂದ ಮಾತ್ರ ಯುದ್ಧ ಮಾಡಬೇಕು, ಆಗ ಮಾತ್ರ ಅದು ಮೋಕ್ಷಕ್ಕೆ ಕಾರಣವಾಗ್ತದೆ ಎನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ಕೃಷ್ಣ
ಮುಂದಿನ ಶ್ಲೋಕವನ್ನು ಹೇಳ್ತಾನೆ 38ನೇ ಶ್ಲೋಕ. ಹಾಗಾಗಿ ನೀನು ಈ ಯುದ್ಧದಿಂದ ಕೀರ್ತಿ ಬರಲಿ ಅಂತನೂ ಬಯಸಬೇಡ, ಸ್ವರ್ಗ ಸಿಗಲಿ ಅಂತನೂ ಬಯಸಬೇಡ. ಹಾಗಿದ್ರೆ ಹೇಗೆ ಬಯಸಬೇಕು, ಹೇಗೆ ಯುದ್ಧ ಮಾಡಬೇಕು ಅಂದರೆ, ಸುಖ ದುಃಖೇ ಸಮೇಕೃತ್ವ ಲಾಭ ಲಾಭೌ ಜಯ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪ ಮಮಾಪ್ಸ್ಯಸಿ. ಅರ್ಜುನ, ಸುಖ ದುಃಖಗಳಲ್ಲಿ ನೀನು ರಾಗದ್ವೇಷವನ್ನು ಇಡಬೇಡ, ಅವೆರಡನ್ನೂ ಸಮಾನವಾಗಿ ಪರಿಗಣಿಸು. ಹಾಗೆಯೇ ಲಾಭ ಮತ್ತು ನಷ್ಟ, ಜಯ ಮತ್ತು ಅಪಜಯ ಇವೆರಡನ್ನೂ ಸಹ ಸಮಾನವಾಗಿ ತಿಳಿದು ನೀನು ಯುದ್ಧ ಮಾಡುವುದಕ್ಕೆ ಸಿದ್ಧನಾಗು. ಈ ರೀತಿಯಾದಂಥ ಭಾವನೆಯಿಂದ ನೀನು ಯುದ್ಧವನ್ನು ಮಾಡಿದರೆ ಆಗ ನಿನಗೆ ಪಾಪ ಅಂಟುವುದಿಲ್ಲ. ತಥೋ ಪಾಪ ಆಗ ನೈವಂ ಪಾಪ ಮಮಾಪ್ಸಿಸಿ. ಇದರ ಜೊತೆಗೆ ಇನ್ನೊಂದು ಅರ್ಥ ಇಟ್ಕೊಳ್ಬೇಕು ನಾವು. ಈ ಭಾವನೆಯಿಂದ ನಾವು ಯುದ್ಧವನ್ನು ಮಾಡದೇ ಇದ್ದರೆ ನಮಗೆ ಪಾಪ ಅಂಟೇ ಅಂಟ್ತದೆ. ಕೃಷ್ಣ ಹೇಳ್ತಾ ಇರುವಂತಹದ್ದು ಈ ಹಿನ್ನೆಲೆಯಲ್ಲಿ. ಹಾಗಾಗಿ ನೀನು ಇದು ಕ್ಷತ್ರಿಯ ಧರ್ಮದ ಹಿನ್ನೆಲೆಯಲ್ಲಿ ನಾನು ಯುದ್ಧ ಮಾಡ್ತಾ ಇದ್ದೇನೆ, ಇದರ ಪಾಪವಾಗಲಿ ಪುಣ್ಯವಾಗಲಿ ನನಗೆ ಸಂಬಂಧಿಸಿದ್ದಲ್ಲ ಅಂತ ನೀನು ಅಂದ್ಕೊಳ್ಬೇಕಿದ್ರೆ ನೀನು ಈ ಮೂರನ್ನು ಗಟ್ಟಿಯಾಗಿಟ್ಕೊ. ಒಂದು ಏನು ಕೇಳಿದರೆ ಸುಖ ದುಃಖೇ ಸಮೇಕೃತ್ವ, ಸುಖ ಮತ್ತು ದುಃಖ ಇವೆರಡು ಟ್ವಿನ್ಸ್ಗಳು, ಅವಳಿ ಜವಳಿ. ನಾವು ಏನು ಮಾಡ್ತೇವೆ ಕೇಳಿದರೆ ಸುಖವನ್ನು ಮಾತ್ರ ಬಯಸ್ತೇವೆ, ದುಃಖವನ್ನು ಬೇಡ ಅಂತ ಬಯಸ್ತೇವೆ. ಆದರೆ ಒಂದು ನೆನ್ಪಿಟ್ಕೊಳ್ಬೇಕು, ಸುಖವನ್ನು ಬಯಸಿದ್ರಿಂದಲೇ ನಾವು ದುಃಖವನ್ನು ಅನುಭವಿಸೋದಕ್ಕೂ ಸಹ ಸಿದ್ಧರಾಗಿ ಇರಬೇಕು. ಯಾಕೆ ಅಂದರೆ ಅವು ಅವಳಿಗಳಾದ್ರಿಂದ ಒಂದನ್ನು ಬಯಸಿ ಇನ್ನೊಂದನ್ನು ಬಯಸದೇ ಇರುವುದಕ್ಕೆ ನಮಗೆ ಹಕ್ಕಿಲ್ಲ. ಒಂದನ್ನು ಆಯ್ಕೆ ಮಾಡಿಕೊಂಡು ಇನ್ನೊಂದು ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳೋದಕ್ಕೆ ನಿನಗೆ ಹಕ್ಕಿಲ್ಲ. ಒಂದನ್ನು ಆಯ್ಕೆ ಮಾಡಿಕೊಂಡಿದ್ದರಿಂದಲೇ ನಿನಗೆ ಗೊತ್ತಿಲ್ಲದೇ ನೀನು ಇನ್ನೊಂದನ್ನು ಆಯ್ಕೆ ಮಾಡಿಕೊಳ್ತೀಯ ಅಂತ ಅರ್ಥ. ಹಾಗೇನೆ ಲಾಭಾಲಾಭವು, ಲಾಭ ಅಲಾಭ, ನಾವು ಎಲ್ಲ ಕಡೆಗೂ ಸಹ ಲಾಭವನ್ನು ಮಾತ್ರ ನಿರೀಕ್ಷಣೆ ಮಾಡ್ತೇವೆ, ಅದರ ಜೊತೆ ಜೊತೆಗೇನೆ ಕಾಣದೇನೆ ಅಲಾಭವೂ ಇದೆ ಅನ್ನೋದನ್ನು ನಾವು ಮರ್ತಿರ್ತೇವೆ. ಆ ಲಾಭವನ್ನು ಬಯಸಿದ್ರಿಂದಲೇ ಅದರ ಜೊತೆಗೆ ಅಲಾಭವೂ ಸಹ ಸೇರಿಕೊಂಡಿರ್ತದೆ. ಆದರೆ ನಮಗೇನಾಗಿದೆ ಕೇಳಿದರೆ ಅಲಾಭ ಬೇಡ, ಲಾಭ ಮಾತ್ರ ಬೇಕು. ಹಾಗಾಗಿ ಮತ್ತೆ ಜಯ ಮತ್ತೆ ಅಜಯ ಇವೆರಡೂ ಸಹ, ಎಲ್ಲಿ ಜಯ ಇರ್ತದೆಯೋ ಅದರ ಜೊತೆಗೇ ಕೆಲವು ಸಲ ಅಜಯವು ಅಂದರೆ ಅಪಜಯವು ಸಹ ಇರಬಹುದು. ಇದು ಎರಡನ್ನೂ ಸಹ ನೀನು ಮನಸ್ಸಲ್ಲಿಟ್ಕೊಳ್ಬೇಕು, ಜಯ ಅಪಜಯ, ಲಾಭ ಅಲಾಭ, ಸುಖ ದುಃಖ. ಅಲ್ಲಿಗೇನು ಹೇಳ್ದಂಗಾಯ್ತು, ಸುಖ ದುಃಖೇ ಸಮೇಕೃತ್ವ ಲಾಭಾಲಾಭವು ಸಮೋಕೃತ್ವ ಜಯಾಜಯವು ಸಮೋಕೃತ್ವ ತಥೋ ಯುದ್ಧಾಯ ಯುಜ್ಯಸ್ವ. ಅಂದಲಿಗೆ ಈ ಕರ್ಮ ಎನ್ನುವಂಥದ್ದು ನಮಗೆ ಅಂಟುವುದು ಯಾವಾಗ ಅಂದರೆ ನಾವು ಫಲವನ್ನು ನಿರೀಕ್ಷಿಸಿ ಅದನ್ನು ಮಾಡಲಿಕ್ಕೆ ಮುಂದಾದಾಗ. ಇದರಿಂದ ಬರುವಂಥ ಕೀರ್ತಿಯೂ ನನಗೆ ಸಂಬಂಧ ಇಲ್ಲ, ಲಾಭವೂ ನನಗೆ ಅಂಟಿದ್ದಲ್ಲ, ನಷ್ಟವೂ ನನಗೆ ಅಂಟಿದ್ದಲ್ಲ ಎನ್ನುವಂತಹ ಈ ರಾಗ ಮತ್ತು ದ್ವೇಷ ಇದೆರಡನ್ನೂ ಸಹ ಪಕ್ಕಕ್ಕೆ ಇರಿಸಿ ನೀನು ಕೇವಲ ಕರ್ತವ್ಯ ದೃಷ್ಟಿಯಿಂದ, ನಾನು ಕ್ಷತ್ರಿಯ, ಕ್ಷತ್ರಿಯನಾದವನು ಪ್ರಜೆಗಳ ಪಾಲನೆಗೋಸ್ಕರ ಅವರ ಹಿತಕ್ಕೋಸ್ಕರ ಶತ್ರುಗಳನ್ನು ಸದೆ ಬಡಿಬೇಕು, ಅಷ್ಟಕ್ಕಾಗಿ ನಾನು ಯುದ್ಧ ಮಾಡ್ತೇನೆ ಅನ್ನುವಂತಹ ಭಾವನೆಯಿಂದ ನೀನು ಯುದ್ಧ ಮಾಡ್ತೀಯ ಅಂತಾದರೆ ನಿನಗೆ ಈ ಯುದ್ಧದಿಂದ ಯಾವುದೇ ಪಾಪವೂ ಬರುವುದಿಲ್ಲ. ಆದರೆ ಸ್ವರ್ಗಕ್ಕೆ ಹೋಗಬೇಕು ಎನ್ನುವಂತಹ ಕಾಮನೆಯನ್ನು ಮನಸ್ಸಲ್ಲಿಟ್ಟುಕೊಂಡು, ಅಥವಾ ನನಗೆ ಯುದ್ಧವೇ ಬೇಡ ಅಂಥೇಳಿ ನಿನ್ನ ಕರ್ತವ್ಯಕ್ಕೆ ನೀನು ವಿಮುಖನಾಗಿ ಹೋದರೂ ಆಗ ನಿನಗೆ ಪಾಪ ಬರ್ತದೆ. ಯಾಕೆ ವಿಮುಖನಾಗಿ ಹೋದರೆ ನೀನು ಕರ್ತವ್ಯ ಮಾಡದೇ ಇರುವಂತಹ ಪಾಪ ನಿನಗೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ 38ನೇ ಶ್ಲೋಕದವರೆಗೆ 8 ಶ್ಲೋಕಗಳಲ್ಲಿ ಕ್ಷತ್ರಿಯ ಧರ್ಮದ ಹಿನ್ನೆಲೆಯಲ್ಲಿ ಕೃಷ್ಣ ಅರ್ಜುನನಿಗೆ ನೀನು ಯುದ್ಧ ಮಾಡುವುದು ಅನಿವಾರ್ಯ ಅಂತ ಹೇಳಿದ. ಇಷ್ಟು ಆದ ಮೇಲೆ ನಾನು 8 ಶ್ಲೋಕಗಳನ್ನು ಇವತ್ತು ಸ್ವಲ್ಪ ಓಡಿಸ್ಕೊಂಡು ಬಂದೆ. ಯಾಕೆ ಕೇಳಿದರೆ ಈ ಬಹಳಷ್ಟು ಅಭಿಪ್ರಾಯಗಳನ್ನೆಲ್ಲ ನಾವು ಹಿಂದೆ ಆ 2ನೇ ಅಧ್ಯಾಯದ ಸುಮಾರು 10 ಶ್ಲೋಕಗಳಲ್ಲಿ ಇದನ್ನು ನೋಡಿದ್ದೇವೆ. ಆದರೂ
ಕ್ಷತ್ರಿಯ ಧರ್ಮದ ಹಿನ್ನೆಲೆಯಲ್ಲಿ ಯುದ್ಧ ಮಾಡಬೇಕು ಅಂತ ಇಲ್ಲಿ ಹೇಳಿದ್ರಿಂದ ಮತ್ತೆ ಪುನಃ ಅದನ್ನು ಇಷ್ಟನ್ನು ಹೇಳಿದೆ. ಗೊತ್ತಿದ್ದ ವಿಷಯ ಆದ್ದರಿಂದ ಸ್ವಲ್ಪ ಧಾವಂತದಲ್ಲಿ ಬಂದಿದ್ದೇನೆ. ಮತ್ತೆ ಈ 39 ಶ್ಲೋಕದಿಂದ ಮತ್ತೆ ಪುನಃ ತಾತ್ವಿಕವಾದಂಥ ವಿಚಾರಗಳು ಪ್ರಾರಂಭವಾಗ್ತವೆ. ಕೃಷ್ಣ ಹೇಳ್ತಾನೆ, ಏಷಾ ತೇ ಅಭಿಹಿತ ಸಾಂಖ್ಯೆ ಬುದ್ಧಿ ಯೋಗೇತು ಇಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಏನು ಅರ್ಜುನ, ನಿನಗೆ ಹೇಳಿದಂಥ ಈ ಬುದ್ಧಿ, ಬುದ್ಧಿ ಅಂದರೆ ಜ್ಞಾನ ಅಂತ ಅರ್ಥ. ಗೀತೆಯಲ್ಲಿ ಬರುವಂಥ ಬಹಳಷ್ಟು ಶಬ್ದಗಳು ಲೋಕದಲ್ಲಿ ಪ್ರಸಿದ್ಧವಾದ ಶಬ್ದ ಕೊಡುವಂಥ ಅರ್ಥದಿಂದ ಬಹಳ ದೂರದಲ್ಲಿ ನಿಂತು ಅರ್ಥವನ್ನು ಕೊಡ್ತವೆ. ಹಾಗಾಗಿ ಈ ಜ್ಞಾನ ಅದು ಸಾಂಖ್ಯ ವಿಷಯದಲ್ಲಿ ನಿನಗೆ ನಾನು ಹೇಳಿದ್ದಾಗಿದೆ. ಕರ್ಮಯೋಗ ಮತ್ತು ಧ್ಯಾನ ಯೋಗದ ವಿಷಯದಲ್ಲಿ ಈಗ ಹೇಳುವಂಥ ಬುದ್ಧಿ ಮಾರ್ಗವನ್ನು ಅಂದರೆ ಜ್ಞಾನದ ಮಾರ್ಗವನ್ನು ನೀನು ಕೇಳು. ಯಾಕೆ ಅಂದರೆ ಈ ಯೋಗ ಬುದ್ಧಿಯನ್ನು ಅಳವಡಿಸಿಕೊಂಡ್ರೆ ಕರ್ಮಬಂಧದಿಂದ ನಿನಗೆ ಬಿಡುಗಡೆ ಆಗ್ತದೆ. ಯೋಗ ಬುದ್ಧಿಯನ್ನು ಅಳವಡಿಸಿಕೊಳ್ಳದೆ ಕರ್ಮವನ್ನು ಮಾಡಿದರೆ ಕರ್ಮದ ಫಲ ನಿನಗೆ ಅಂಟಿಯೇ ಅಂಟತ್ತೆ. ಕರ್ಮದ ಫಲ ನಿನಗೆ ಅಂಟಬಾರದು ಅಂತಾದರೆ ನೀನು ಯೋಗ ಬುದ್ಧಿಯನ್ನು ಆಶ್ರಯಿಸಬೇಕು. ಆ ಯೋಗ ಬುದ್ಧಿಯನ್ನು ಹೇಗೆ ಆಶ್ರಯಿಸಬೇಕು, ಏನು ಎತ್ತ ಅನ್ನೋದನ್ನು ನಾಳೆ 6:00 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.